ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ವೀಕ್ಷಕರು ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ನಾವೊಂದು ತಂತ್ರಜ್ಞಾನದ ಕುರಿತು ಚರ್ಚೆ ಮಾಡ್ತಾ ಇದ್ವಿ ನೀವು ಎಲ್ಲೇ ಕೇಳಿದ್ರು ಸೋಷಿಯಲ್ ಇರ್ಬೋದು ಅಲ್ಲಿರ್ಬೋದು ಎಲ್ಲ ಐಒ ಟಿ ಐಒ ಟಿ ಅಂತ ಮಾತಾ ಮಾತಾಡ್ತಾರೆ ಐಒ ಟಿ ಅಂದ್ರೆ ಹಂಗಂದ್ರೆ ಏನು ಇಂಟರ್ನೆಟ್ ಆಫ್ ಥಿಂಗ್ಸ್ ಇವೆಲ್ಲ ಎಲ್ಲವನ್ನು ಸೇರಿಸಿ ಸೇರಿಸಿ ಒಂದು ಅಥವಾ ಫಾರ್ಮ್ ಅಟೋಮೇಷನ್ ಇರಿಗೇಷನ್ ಅಟೋಮೇಷನ್ ಈ ಥರ ಅಟೋಮೇಷನ್ ಹೇಳೋ ಶಬ್ದವನ್ನು ನಾವು ಕೇಳ್ತೀವಿ ಅದೇನಪ್ಪ ಅಂದರೆ ಆದಷ್ಟು ಮನುಷ್ಯನ ಹಸ್ತಕ್ಷೇಪವನ್ನು ಅಗತ್ಯವನ್ನು ಮನುಷ್ಯನ ಮೇಲೆ ನಾವು ಡಿಪೆಂಡೆನ್ಸನ್ನು ಕಡಿಮೆ ಮಾಡೋದು ಅದು ನೀರು ಇರ್ಬೋದು ಇನ್ನೊಂದು ಗೊಬ್ಬರ ಕೊಡೋದಿರ್ಬೋದು ಈ ಥರದಲ್ಲೆಲ್ಲ ಬಂದಿದೆ ಹಾಗೆಯೇ ಒಂದು ಹಂತಕ್ಕೆ ನೀರು ಕೊಡಬೇಕ ಬೇಡುವ ಡಿಸಿಷನ್ ತೊಗೊಳ್ಳೋದಿರ್ಬೋದು ನಾಳೆ ಮಳೆ ಬರ್ತದ ಅಂದರೆ ಇವತ್ತು ನೀರು ಕೊಡಬಾರ್ದು ಈ ಥರ ಡಿಸಿಷನ್ ತೊಗೊಳೋದಿರ್ಬೋದು ಅಥವಾ ಈಗ ಯಾವ ರೋಗ ಕೀಟ ಮುಂದಿನ ವಾರ ಬರ್ಬೋದು ಅದೆಲ್ಲ ಈ ಕ್ಲೈಮೆಟಿಕ್ ಡೇಟಾಗಳನ್ನೆಲ್ಲ ತೊಗೊಂಡು ಮಾಡೋದಿರ್ಬೋದು ಈ ಥರದ ಹಲವಾರು ವಿಷಯಗಳನ್ನು ಮಾಡೋದಕ್ಕೆ ಈಗೆಲ್ಲ ಆಟೋಮೇಷನ್ನು ಬರ್ತಾಯಿದೆ ಈಗ ನಮ್ಮ ಫಾರ್ಮ್ ಟಿವಿ ವೀಕ್ಷಕರಿಗೆ ಭಾಳ ಕಾಲದಿಂದ ಪರಿಚಯ ಇದೆ ಎಲ್ಸಾಲ್ ಇರಿಗೇಷನ್ಸ್ ಎಲ್ ಸಾಲ್ ಇರಿಗೇಷನ್ ಆಟೋಮೇಷನ್ ಸಾಕಷ್ಟು ನೀವು ಕೇಳಿರ್ತೀರಿ ನಮ್ಮ ಅಡ್ವಟೈಸರ್ ಕೂಡ ಇದ್ರು ಕಾ ಕಾರ್ಯಕ್ರಮಕ್ಕೆ ಮಾ ತಂದಿದ್ವಿ ಸಾಕಷ್ಟು ರೈತರು ನಿಮಗೆ ಪರಿಚಯ ಮಾಡಿದ್ವಿ ಅವ್ರು ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿದ್ದಾರೆ ಜೊತೆಗೆ ರೈತರಿಗೆ ಒಳ್ಳೆ ಸೇವೆಯನ್ನು ಕೊಟ್ಟಿದ್ದಾರೆ ಅವರು ಎಲ್ಸಾಲ್ ಇರಿಗೇಷನ್ ಅವರು ತಮಿಳ್ನಾಡು ಮೂಲದ ಕೊಯಮತ್ತೂರು ಮೂಲದ ಫಾರ್ಮ್ ಅಗೇನ್ ಹೇಳುವಂಥ ಒಂದು ಇರಿಗೇಷನ್ ಆಟೋಮೇಷನ್ ಕಂಪ್ನಿಯ ತಂತ್ರಜ್ಞಾನವನ್ನು ಕರ್ನಾಟಕದ ರೈತರಿಗೆ ಕೊಡೋದಕ್ಕೆ ತಯಾರಿ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಅವರ ಫಾರ್ಮ್ ಅಗೇನ್ ಕಂಪ್ನಿಯ ಮ್ಯಾನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀ ಬೆಂಜಮಿನ್ ರಾಜ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರ ಕಂಪ್ನಿ ಹೇಗೆ ಶುರು ಆಯಿತು ಅದೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಅದನ್ನ ಅವರತ್ರ ಕೇಳೋಣ ಶುರು ಮಾ ಅದು ಹೇಗೆ ನಮಗೆ ಹೇಗೆ ನಮ್ಮೇನು ನಮಗೆ ನಿಮಗೆ ಹೇಗೆ ಪ್ರಯೋಜನ ಅದು ಎಲ್ಸಾಲಾರು ಇರ್ಬೋದು ಫಾರ್ಮಗೇನಾರು ಇರ್ಬೋದು ಏನಾರು ಇರ್ಬೋದು ತಂತ್ರಜ್ಞಾನ ಅವ್ರ ತಂತ್ರಜ್ಞಾನ ನಮಗೆ ಬೇಕಾ ಬೇಕಾದರೆ ಅದು ನಮ್ಮ ಕೈಗೆ ಅಟಕುವ ಇದೆಯಾ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಪ್ರಯತ್ನ ಮಾಡೋಣ ಬನ್ನಿ ಡಾಕ್ಟರ್ ನಮ್ಮ ಫಾರ್ಮಾಗೇನ್ ಕಂಪನಿಯ ಮುಖ್ಯಸ್ಥರಾದಂತಹ ಬೆಂಜಮಿನ್ ರಾಜ ಅವರನ್ನು ಮಾತಾಡಿಸಿ ಅವರ ತಂತ್ರಜ್ಞಾನವನ್ನು ಮತ್ತು ಅವರು ಹೇಗೆ ಅದು ವರ್ಕ್ ಮಾಡುತ್ತೆ ಇದನ್ನು ಒಂದು ಸಂಕ್ಷಿಪ್ತವಾಗಿ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ವೆಲ್ಕಮ್ ಟು ಅವರ್ ಶೂ ಥ್ಯಾಂಕ್ ಯು ವೀಕ್ಷಕರೇ ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ ಕೆಲವರಿಗೆ ಅವರಿಗೆ ಕನ್ನಡ ಬರೋದಿಲ್ಲ ಅವರು ಇಡೀ ಜಗತ್ತು ಓಡಾಡ್ಕೊಂಡಿರ್ತಾರೆ ಆಮೇಲೆ ನಿಮಗೆ ನಾವು ಅದನ್ನ ಡಬ್ಬಿಂಗ್ನಲ್ಲಿ ಕೊಡ್ತೀವಿ ಸರ್ ಆ್ಯಕ್ಚುಲಿ ಟು ಬಿಫೋರ್ ಈ ಗೆಟ್ ಇನ್ ಟು ದಿ ಒರಿಜಿನಲ್ ಡಿಸ್ಕಷನ್ ಆಫ್ ದಿಸ್ ಎಪಿಸೋಡ್ ಸರ್ ಮೊದಲು ನಾವು ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಮಗೆ ಒಂದು ಪರಿಚಯವನ್ನು ತಿಳಿಸ್ಕೊಡ್ತೀರಾ ನೀವು ಎಲ್ಲಿಂದ ಬಂದಿದ್ದು ಏನು ಓದಿದ್ದು ಹೇಗೆ ಅಂತ ಎಲ್ಲರಿಗೂ ನಮಸ್ಕಾರಗಳು ಸರ್ ನನ್ನ ಬಗ್ಗೆನೇ ಹೇಳಬೇಕು ಅಂತಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ ಎಲ್ಲರ ಥರನೇ ನಾನು ಕೂಡ ಕಂಪ್ಯೂಟರ್ ಸೈನ್ಸ್ ಓದಾದ ಮೇಲೆ ಐ ಟಿಗೆ ಕೆಲಸಕ್ಕೆ ಸೇರಿಕೊಂಡೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಅಮೇರಿಕದಲ್ಲಿ ನಾನು ಏರೋಸ್ಪೇಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗಿತ್ತು ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದರ ಸಮಯದಲ್ಲಿ ನನಗೆ ಕೃಷಿ ಬಗ್ಗೆ ಪರಿಚಯವಾಯಿತು ಅದು ಕೂಡ ಅಲ್ಲೇ ಅಮೇರಿಕಾದಲ್ಲೇ ಸೊ ನೀವು ಬೇಸಿಕಲಿ ತಮಿಳ್ನಾಡವರಲ್ವಾ ಹೌದು ಸರ್ ನಾನು ತಮಿಳ್ನಾಡುವನ್ನು ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ನಮ್ಮದು ಊರಿರೋದು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಹತ್ರ ನನಗೇನು ಅನ್ನಿಸ್ತಪ್ಪ ಅಂತಂದರೆ ನಾನು ಓದಿರುವಂತಹ ಕಂಪ್ಯೂಟರ್ ಸೈನ್ಸು ಜೊತೆಗೆ ನನಗೆ ಹೊಸದಾಗಿ ಪರಿಚಯವಾದಂತಹ ಕೃಷಿ ಇವೆರಡನ್ನೂ ಸೇರಿಸಿ ಆ ಕೃಷಿಗೆ ರೈತರಿಗೆ ಉಪಯೋಗ ಆಗುವಂತಹ ಏನಾರು ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿಬಹುದು ಅಂತ ನನಗನ್ನಿಸ್ತು ಸೊ ಬರೀ ಭಾರತ ಒಂದೇ ಅಲ್ಲದೆ ಇಡೀ ವಿಶ್ವದಾದ್ಯಂತ ನಾವು ಕೃಷಿಕರಿಗೆ ಹೊಸ ತಂತ್ರಜ್ಞಾನವನ್ನು ಕೊಡಬೇಕು ಅನ್ನೋದರ ಮುಖಾಂತರ ನಾವು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಈ ಕಂಪ್ನಿಯನ್ನು ಶುರು ಮಾಡಿದ್ವಿ ಓಕೆ ಸರ್ ಆಮೇಲೆ ನಮಗೆ ಏನು ತಿಳಿದು ಬಂದಿದೆ ಅಂತಂದರೆ ನೀವು ಸಹಿತ ಸ್ವತಃ ಕೃಷಿಯನ್ನು ಶುರು ಮಾಡಿದ್ರಿ ಅಂತ ನಮಗೆ ಗೊತ್ತಾಯಿತು ಸೊ ಅದು ಏನು ಅದರ ಕಥೆ ಏನು ಸರ್ ಹೇಗೆ ಅಂತ ಸರ್ ಇವತ್ತಿನ ಪ್ರಪಂಚದಲ್ಲಿ ಹೇಗಿದೆಯಪ್ಪ ಅಂತಂದರೆ ಒಂದು ಹೊಸ ತಂತ್ರಜ್ಞಾನವನ್ನು ಅಥವಾ ಹೊಸದನ್ನೇನಾದರೂ ಮಾಡೋದು ತುಂಬ ಸುಲಭ ಈಗ ನಮ್ಮದು ಆಟೋಮೇಷನಲ್ಲೇ ಬಂದರೆ ಹಲವಾರು ಬಿಡಿ ಭಾಗಗಳನ್ನು ಬೇರೆ ಕಡೆಯಿಂದ ಎಲ್ಲವನ್ನು ತಗೊಬಂದ್ಕೊಂಡು ಒಂದೆರಡು ತಿಂಗಳಲ್ಲಿ ಅವೆಲ್ಲವನ್ನು ಸರಿಯಾಗಿ ಜೋಡಿಸಿ ನಮ್ಮದೇ ಆದ ಒಂದು ಬ್ರ್ಯಾಂಡನ್ನು ಮಾಡಿಬಿಡ್ಬಹುದು ಆದರೆ ಅದರ ಹಿಂದಿರೋ ವಿಜ್ಞಾನವನ್ನು ಅರ್ಥ ಮಾಡ್ಕೊಬೇಕು ಕೃಷಿಯನ್ನು ಅರ್ಥ ಮಾಡ್ಕೊಬೇಕು ಅಂತಂದರೆ ಮಾತ್ರ ನಾವು ತಯಾರಿಸುವಂತಹ ಪ್ರಾಡಕ್ಟು ಭಾಳ ಜನ ರೈತರಿಗೆ ಸಹಾಯ ಆಗೋಕ್ಕೆ ಸಾಧ್ಯವಾಗುತ್ತೆ ಮೊದಲಿಗೆ ನಾನು ಕೃಷಿಯನ್ನು ಅರ್ಥ ಮಾಡ್ಕೊಬೇಕು ಅಂತ ಅಂದ್ಕೊಂಡು ತಮಿಳುನಾಡಿನ ತಿರುವಿನಲ್ಲಿ ಡಿಸ್ಟಿಕಲ್ಲಿ ನಾನು ಸುಮಾರು ಒಂದು ನಲವತ್ತು ಬೇರೆ ಬೇರೆ ತರಹದ ತರಕಾರಿಗಳನ್ನು ಬೆಳೆಯೋದ್ರ ಮೂಲಕ ನಾನು ನಮ್ಮ ಕೃಷಿಯನ್ನು ಶುರು ಮಾಡಿದೆ ಸೊ ಈ ರೀತಿ ನಿಧಾನವಾಗಿ ಕೃಷಿಯ ಹಿಂದಿರುವಂತಹ ವಿಜ್ಞಾನವನ್ನು ಜೊತೆಗೆ ಕಲೆಯನ್ನು ಎರಡನ್ನೂ ಅರ್ಥ ಮಾಡಿಕೊಂಡು ಸತತವಾಗಿ ನಮಗೆ ಒಳ್ಳೆಯ ಉತ್ಪನ್ನಗಳನ್ನು ಬೆಳೆಯೋಕ್ಕೆ ನಮಗೆ ಒಂದು ಎರಡು ಮೂರು ವರ್ಷ ಬೇಕಾಯಿತು ಒಮ್ಮೆ ನಾವು ಕೃಷಿಯ ಹಿಂದಿರುವಂತಹ ವಿಜ್ಞಾನ ಮತ್ತು ಕಲೆಯನ್ನು ಅರ್ತ್ಕೊಂಡು ಆದಮೇಲೆ ನಾವು ಈಗ ಕೃಷಿಯಲ್ಲಿ ನಮಗೆ ಬೇಕಾಗುವಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ವಿ ನಾನು ಈಗ ನಾಲ್ಕೈದು ವರ್ಷಗಳಿಂದ ಕೃಷಿ ಮಾಡಿ ಏನು ತಿಳ್ಕೊಂಡಿದ್ದಾಗಿತ್ತಪ್ಪ ಅಂತಂದರೆ ನೀವು ಸಾವಯುವುದಲ್ಲೂ ಮಾಡ್ತೀರೋ ರಾಸಾಯನಿಕಗಳನ್ನು ಬಳಸಿ ಮಾಡ್ತಿರೋ ಏನೇ ಮಾಡಿದ್ರೂ ಸಹಿತಾವ ಒಂದು ಗಿಡದ ಒಟ್ಟು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಜಾಸ್ತಿ ಮಾಡಬೇಕು ಅನ್ನೋದೇ ನಮ್ಮ ಮೇನ್ ಆಬ್ಜೆಕ್ಟಿವ್ ಸೊ ನಾವು ನಮ್ಮ ತಂತ್ರಜ್ಞಾನವನ್ನು ಏನು ಮಾಡಿದೆಪ್ಪ ಅಂತಂದರೆ ಅವರು ಸಾವಯವದಲ್ಲೇ ಬೆಳೀತಾ ಇರಲಿ ಅಥವಾ ರಾಸಾಯನಿಕವನ್ನು ಬಳಸಿರಲಿ ಅವರು ಹೊರಗಡೆ ಜಮೀನಲ್ಲಿ ಕೃಷಿ ಮಾಡಲಿ ಪಾಲಿಹೌಸಲ್ಲಿ ಮಾಡಲಿ ಅಥವಾ ಇಂಡೋರಲ್ಲಿ ಕೃಷಿ ಮಾಡಲಿ ಎಲ್ಲೇ ಮಾಡಿದ್ರೂ ಸಹಿತಾವ ನಮ್ಮ ತಂತ್ರಜ್ಞಾನವನ್ನು ನಾವು ಬಳಸಿ ಸಸ್ಯದ ಸಂಶ್ಲೇಷಣೆ ಕ್ರಿಯೆಯನ್ನು ಜಾಸ್ತಿ ಮಾಡೋ ವಿಜ್ಞಾನವನ್ನು ಮೂಲವಾಗಿರಿಸ್ಕೊಂಡು ನಾವು ನಮ್ಮ ಈ ತಂತ್ರಜ್ಞಾನವನ್ನು ತೆಗೆದುಕೊಂಡು ಹೋದ್ವಿ ಒಮ್ಮೆ ನಮಗೆ ಈ ಫೋಟೋಸಿಂಥೋಸಿಸನ್ನೇ ನಾವು ಹೆಚ್ಚಿಗೆ ಮಾಡಬೇಕು ಅಂತ ಗೊತ್ತಾದಾಗ ಯಾವ್ಯಾವ ರೀತಿಯಲ್ಲಿ ನಾವು ಈ ದ್ಯುತಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚಿಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನಹರಿಸಿದ್ವಿ ಸೊ ಅದರಲ್ಲಿ ನಮಗೇನು ಗೊತ್ತಾಯ್ತಪ್ಪ ಅಂತಂದರೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಆಗಬೇಕು ಅಂತಂದರೆ ಮುಖ್ಯವಾಗಿ ಬೆಳಕು ಬೇಕು ಅದಾದ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅದಾದ ಮೇಲೆ ನಮಗೆ ನೀರು ಬೇಕು ಅದು ನಮಗೆ ನಮ್ಮ ಮೂಲಕ ಗಿಡ ಹೀರ್ಕೊಳ್ಳುತ್ತೆ ನಮಗೆ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡು ಸಾಮಾನ್ಯವಾಗಿ ಸಿಗತ್ತೆ ಅದು ವಾತಾವರಣದಲ್ಲೇ ಇದೆ ಇನ್ನು ನಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ನೀರಲ್ಲಿ ಅದರಲ್ಲೂ ಸಹಿತ ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಿಡಕ್ಕೆ ಸಿಗೋದು ನೀರಿನ ಮೂಲಕ ಅದು ಬೇರಿನ ಮೂಲಕ ಹೀರ್ಕೊಳ್ಳುತ್ತೆ ನಾನು ಏನು ಅಬ್ಸರ್ವ್ ಮಾಡ್ದಪ್ಪ ಅಂತಂದರೆ ಯಾವಾಗ ನಮಗೆ ಮಣ್ಣಲ್ಲಿ ನೀರು ಮತ್ತು ಗಾಳಿಯ ಪ್ರಮಾಣ ಸರಿಯಾಗಿರುತ್ತೋ ಆವಾಗ ಗಿಡ ಅತ್ಯಂತ ಹೆಚ್ಚು ನೀರನ್ನು ಹೀರ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ನಾವು ತಿಳ್ಕೊಂಡಿದ್ದೇನಪ್ಪ ಅಂತಂದರೆ ಗಿಡಕ್ಕೆ ಬೇಕಾಗುವಂತಹ ಗಾಳಿ ಅಥವಾ ಕಾರ್ಬನ್ ಡೈಆಕ್ಸೈಡು ಬೆಳಕು ಆಮೇಲೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದು ಸಿಗೋದು ನೀರಿಂದ ಇವೆಲ್ಲವೂ ಸಹಿತವ ನಾನ್ ಮಿನರಲ್ ಸಬ್ಸ್ಟೆನ್ಸ್ಗಳು ಅದರ ಜೊತೆ ಜೊತೆಗೆ ಮಣ್ಣಲ್ಲಿ ಗಾಳಿ ಮತ್ತು ನೀರಿನ ಪ್ರಮಾಣ ಸರಿಯಾಗಿದ್ದರೆ ಗಿಡಕ್ಕೆ ನೀರು ಹೀರಿಕೊಳ್ಳೋಕೆ ಬಹಳ ಸುಲಭವಾಗುತ್ತೆ ಇದನ್ನು ಬಿಟ್ಟರೂ ಸಹ ಗಿಡಕ್ಕೆ ನಾವು ಹದಿಮೂರು ಮಿನರಲ್ಸ್ಗಳನ್ನು ಅಥವಾ ನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡಬೇಕಾಗತ್ತೆ ಅಕಸ್ಮಾತು ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಗಿಡದ ದ್ಯುತಿಸಂಶ್ಲೇಷಣೆ ಸಂಶ್ಲೋಷಣೆ ಕ್ರಿಯೆ ಚೆನ್ನಾಗಾಗಬೇಕು ಅಂತಂದರೆ ಹದಿಮೂರು ನ್ಯೂಟ್ರಿಯೆಂಟ್ಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಗಿಡಕ್ಕೆ ಕೊಡಬೇಕಾಗತ್ತೆ ಇದನ್ನು ಸಹಿತ ನಾನು ತಿಳ್ಕೊಂಡೆ ಸೊ ಇವೆಲ್ಲವನ್ನು ನೋಡಿದಾಗ ಒಂದು ಗಿಡ ಚೆನ್ನಾಗಿ ಬೆಳೆದು ಅತ್ಯುತ್ತಮವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಬೇಕು ಅಂತಂದರೆ ನಮಗೆ ಬೆಳಕು ಗಾಳಿ ನೀರು ಮತ್ತು ನ್ಯೂಟ್ರಿಯೆಂಟ್ಸ್ಗಳು ಸಹಿತ ಬೇಕಾಗತ್ತೆ ಅಂತ ಅಂದ್ಕೊಂಡು ಇವೆಲ್ಲವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ನೀಡಿದ್ದೇ ಆದರೆ ಆ ಗಿಡ ಬಹಳ ಅದ್ಭುತವಾಗಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ ಜಾಸ್ತಿ ಸಿಂಥಸಿಸ್ ಆದರೆ ಏನಾಗತ್ತೆ ಅಂತಂದರೆ ನಾನು ಒಂದು ಮೂರು ಪಾಯಿಂಟ್ಗಳನ್ನು ನೋಡಿದೆ ಅದೇನಪ್ಪ ಅಂತಂದರೆ ಮೊದಲನೇದು ನೈಸರ್ಗಿಕ ಸಂಪನ್ಮೂಲಗಳನ್ನು ಎಷ್ಟು ಬೇಕೋ ಅಷ್ಟೋ ಬೆಳೆಸ್ಕೊಂಡು ಗಿಡ ಬೆಳೆಯುತ್ತೆ ಎರಡನೇದು ಆಬ್ವಿಯಸ್ ಬಹಳ ಅದ್ಭುತವಾಗಿ ಇಳುವರಿಯನ್ನು ಕೊಡುತ್ತೆ ಇನ್ನು ಮೂರನೇದು ಏನಪ್ಪ ಅಂತಂದರೆ ಕೃಷಿ ಸಹಿತವ ಬಹಳಷ್ಟು ಪರಿಸರ ಸ್ನೇಹಿಯಾಗಿ ಇರತ್ತೆ ಅಂತ ಇನ್ನು ನಾವು ಇದನ್ನು ನೀರಿನ ವಿಷಯದಲ್ಲೇ ಹೇಳೋದಾದರೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಒಂದು ಗಿಡಕ್ಕೆ ಬೇಕಾಗೋಕ್ಕಿಂತ ಇನ್ನೂರು ಪಟ್ಟು ಹೆಚ್ಚಿಗೆ ನೀರನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಸ್ಟಡೀಸ್ಗಳ ಮುಖಾಂತರ ನಾವು ಇದನ್ನು ಕಂಡುಕೊಂಡಿದ್ದೀವಿ ಅದೇ ನಮ್ಮ ಸಿಸ್ಟಮನ್ನು ನಮ್ಮ ತಂತ್ರಜ್ಞಾನವನ್ನು ರೈತರು ಅಳವಡಿಸ್ಕೊಂಡಿದ್ದಾದರೆ ಅವರು ಮೊದಲು ಉಪಯೋಗಿಸಿದಕ್ಕಿಂತ ಶೇಕಡ ಐವತ್ತರಷ್ಟು ಕಡಿಮೆ ಪ್ರಮಾಣದ ನೀರನ್ನು ಉಪಯೋಗಿಸ್ಕೊಂಡು ಮೊದಲಿಗಿಂತ ಹೆಚ್ಚಿಗೆ ಬೆಳೆಯನ್ನು ತೆಗಿತಾ ಇರೋದನ್ನು ನಾವು ನೋಡಿದ್ದೀವಿ ಇದರಿಂದ ಸಾಮಾನ್ಯವಾಗಿ ನಾನು ಹೇಳಿದ ಹಾಗೆ ಪರಿಸರ ಸ್ನೇಹಿ ಇರಬಹುದು ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಡಿಮೆ ತಗೊಳ್ಳೋದು ಒಳ್ಳೆಯ ಇಳುವರಿ ಜೊತೆ ಜೊತೆಗೆ ನಾವು ಮುಂದಿನ ಪೀಳಿಗೆಗೂ ಸಹಿತ ನೀರನ್ನು ಉಳಿಸಿ ಹೋಗೋಕ್ಕೆ ಸಾಧ್ಯವಾಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನೀವು ಈ ಎಲ್ಲ ವಿಜ್ಞಾನವನ್ನು ರೂಢಿಸ್ಕೊಂಡು ಕಲ್ತ್ಕೊಂಡು ನೀವು ಕಲ್ತಿರೋ ವಿದ್ಯೆಯನ್ನು ಅಳವಡಿಸ್ಕೊಂಡು ನಿಮ್ಮದೇ ಆದಂತಹ ಕಂಪ್ನಿನ ಶುರು ಮಾಡಿದ್ರಿ ಸರ್ ಈ ಕಂಪ್ನಿ ಹೆಸರೇನು ಇದರ ಮೂಲ ಎಲ್ಲಿಂದ ಶುರುವಾಯಿತು ಹೇಗೆ ಸರ್ ಸರ್ ನಮ್ಮ ಕಂಪ್ನಿಯ ಹೆಸರು ಫಾರ್ಮ್ ಅಗೇನ್ ಅಂತ ಈ ಫಾರ್ಮ್ ಅಗೇನ್ ಅಂತ ಹೆಸರು ಕೊಡೋಕ್ಕೆ ನಾವೊಂದು ಕಾರಣ ಇದೆ ಅದೇನಪ್ಪ ಅಂತಂದರೆ ಈಗ ನೋಡಿ ಬಾಕಿ ಯಾವುದೇ ನೀವು ಇಂಡಸ್ಟ್ರಿಗೆ ಹೋಗಿ ಈಗ ನಾನೇ ಹೇಳಬೇಕು ಅಂತಂದರೆ ನಾವು ಏರೋಸ್ಪೇಸು ಇಂಜಿನಿಯರಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೇ ಆಗಿತ್ತು ಅನಿವಲ್ ಅಂತ ಕಂಪ್ನಿಗೆ ಅದು ಬೋಯಿಂಗಿಗೆ ಸಪ್ಲೈ ಮಾಡ್ತಿತ್ತು ಕೆಲವೊಂದು ಮಟೀರಿಯಲ್ಗಳನ್ನು ಸೊ ಇಲ್ಲಿ ಏರೋಪ್ಲೇನ್ ಇಂಡಸ್ಟ್ರಿ ಇರ್ಬೋದು ಅಥವಾ ಬಾಕಿ ಯಾವುದೇ ಒಂದು ಇಂಡಸ್ಟ್ರಿಗಳಿರ್ಬಹುದು ಅವೆಲ್ಲವೂ ಸಹಿತ ಸೆನ್ಸರ್ ಮೇಲೆ ಕೆಲಸ ಮಾಡ್ತವೆ ಈಗ ಏರೋಪ್ಲೇನ್ಸನ್ನು ತಗೊಳ್ಳಿ ಸರ್ ಅಥವಾ ಕಾರ್ಗಳನ್ನು ತಗೊಳ್ಳಿ ಅವೆಲ್ಲವೂ ಸಹಿತವ ಸೆನ್ಸರ್ ಮೇಲೆ ವರ್ಕ್ ಆಗ್ತವೆ ಓಕೆ ಸರ್ ನೀವು ಹೇಳ್ತಾ ಇರೋದೇನಪ್ಪ ಅಂತಂದರೆ ಈಗ ನಾವು ಯಾವುದೇ ಇಂಡಸ್ಟ್ರಿ ತೊಗೊಳ್ದೆ ಏನೇ ತೊಗೊಂಡ್ರೂ ಸಹಿತಾವ ಅವೆಲ್ಲವೂ ಸಹಿತ ಸಾಮಾನ್ಯವಾಗಿ ಸೆನ್ಸರ್ ಮುಖಾಂತರನೇ ಕೆಲಸ ಮಾಡ್ತಾ ಇರೋದು ಈಗ ಅಲ್ಟಿಮೇಟ್ ಡಿಸಿಷನ್ ತಗೊಳ್ಳೋದು ಮನುಷ್ಯರೇ ಆದರೂ ಸಹಿತವ ಯಾವುದೋ ಒಂದು ಪಾರ್ಟಲ್ಲಿ ಏನೋ ತೊಂದರೆ ಇದೆ ಅಥವಾ ಆಗ್ತಾ ಇದೆ ಅಂತ ಅನ್ಕೊಂಡು ನಮಗೆಲ್ಲದೂ ತಿಳಿಸೋದು ಸೆನ್ಸರೇ ಸೊ ನೀವೇನು ಇದ್ದೀರಾ ಅಂತಂದರೆ ಆ ತಂತ್ರಜ್ಞಾನವನ್ನು ಆ ಸೆನ್ಸರ್ ಇರುವಂತಹ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ತಂದ್ರಿ ಹೌದು ಸರ್ ಕರೆಕ್ಟು ನಾನು ಆ ಸೆನ್ಸರ್ ಇರುವಂತಹ ತಂತ್ರಜ್ಞಾನವನ್ನು ಅವೆಲ್ಲವನ್ನು ಸಹಿತ ಕೃಷಿಯಲ್ಲಿ ಅಳವಡಿಸೋಕ್ಕೆ ಪ್ರಯತ್ನ ಪಟ್ಟಿದೆ ಓಕೆ ಇದಾಯಿತು ಸರ್ ಆದರೂ ಸಹಿತ ನೀವು ಹೇಳಿದ್ರಿ ಫಾರ್ಮ್ ಅಗೇನ್ ಅಂತ ಹೆಸರಿಟ್ಟಿದ್ದೀರಾ ನಿಮ್ಮ ಕಂಪ್ನಿಗೆ ಅಂತ ಅದು ಯಾಕೆ ಓಕೆ ಸರ್ ಮತ್ತೆ ವಾಪಸ್ಸು ಫಾರ್ಮ್ ಅಗೇನ್ ಅಂತ ಯಾಕೆ ಹೆಸರಿಟ್ಟಿವೆ ಅಂತ ಹೇಳೋದಾದರೆ ಈಗ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಕಂಪ್ನಿ ಶುರು ಮಾಡಿದಾಗ ಕೃಷಿ ಒಂದನ್ನು ಬಿಟ್ಟು ಉಳಿದೆಲ್ಲ ಇಂಡಸ್ಟ್ರೀಸ್ ನಾನು ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ಏರೋಪ್ಲೇನಿಂದ ಹಿಡಿದು ಕಾರ್ ತನಕ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಅವ ಸೆನ್ಸರ್ಗಳ ಮುಖೇನ ಕೆಲಸ ಮಾಡ್ತಾರೆ ಈಗ ನಾವು ಸಣ್ಣ ಸಿನೇ ತೊಗೊಂಡ್ರೆ ಅಲ್ಲಿ ನಮಗೆ ಸೆನ್ಸರು ರೂಮಿನ ತಾಪಮಾನ ಎಷ್ಟಿದೆ ಅಂತ ಹೇಳುತ್ತೆ ಅದರ ಮೇಲೆ ಎ ಸಿ ಎಷ್ಟು ತಾಪಮಾನದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಡಿಸ್ ಡಿಸೈಡ್ ಆಗುತ್ತೆ ಸೊ ನಾವು ಈ ಸೆನ್ಸರನ್ನು ಕೃಷಿಗೆ ತರಬೇಕು ಅಂತ ಅಂದ್ಕೊಂಡಿದ್ವಿ ಕೃಷಿಯಲ್ಲಿ ಪ್ರತಿಯೊಂದನ್ನು ಸಹಿತವ ಸೆನ್ಸರ್ ಅಳವಡಿಸಿ ಅದರ ಮುಖಾಂತರ ನಾವು ಡಾಟಾವನ್ನು ತಗೊಂಡು ಈ ಗಿಡಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು ಅಂತ ಅಂದ್ಕೊಂಡು ಸೊ ಏನೂ ಇಲ್ಲದೆ ಕೃಷಿ ಮಾಡ್ತಾ ಇದ್ದವರಿಗೆ ಕೃಷಿಕರಿಗೆ ಅಥವಾ ಈ ಒಟ್ಟಾರೆ ಈ ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ನಾವು ಈ ಸೆನ್ಸರ್ಗಳನ್ನು ಉಪಯೋಗಿಸಿ ಕೃಷಿ ಮಾಡೋದನ್ನು ತಿಳಿಸ್ಬೇಕು ಇದೆರಡರ ನಡುವೆ ಇದ್ದ ಅಂತರವನ್ನು ಕಡಿಮೆ ಮಾಡಿ ವಾಪಸ್ಸು ಮತ್ತೆ ಕೃಷಿಯನ್ನು ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೇ ಫಾರ್ಮ್ ಅಗೇನ್ ಅಂತ ಹೆಸರಿಟ್ವಿ ಸರ್ ನಿಮ್ಮ ಕಂಪ್ನಿ ಈಗ ಇರೋದು ಎಲ್ಲಿಂದ ಹೇಗೆ ಅಂತ ಸರ್ ನಾವು ಕೊಯಂಬತ್ತೂರು ಬೇಸ್ಡ್ ಕಂಪ್ನಿ ಓಕೆ ಸರ್ ನಾನು ಕೇಳಲ್ಪಟ್ಟಿರೋ ಪ್ರಕಾರ ಅಥವಾ ನನಗೆ ತಿಳಿದಿರೋದೇನಪ್ಪ ಅಂತಂದರೆ ನೀವು ಭಾರತದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಆದರೆ ಹೊರ ದೇಶಗಳಲ್ಲಿ ಹೇಗಿದೆ ನಿಮ್ಮದು ಬಿಸ್ನೆಸ್ಸು ಏನು ಕತೆ ಹೌದು ಸರ್ ನೀವು ಹೇಳಿ ಸರಿನೇ ನಮ್ಮದು ಭಾರತದಲ್ಲೇ ತೊಗೊಂಡ್ರೆ ತಮಿಳುನಾಡಲ್ಲಿ ತುಂಬ ಪ್ರಚಲಿತದಲ್ಲಿದ್ದೀವಿ ತುಂಬಾ ಜನ ರೈತರು ನಮ್ಮ ತಂತ್ರಜ್ಞಾನವನ್ನು ಅಳ ಅಳವಡಿಸ್ಕೊಂಡಿದ್ದಾರೆ ಆದರೆ ಉಳಿದ ರಾಜ್ಯಗಳಲ್ಲಿ ಇನ್ನು ಸ್ವಲ್ಪ ಆಂಧ್ರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರದ ಕೆಲವೊಂದು ಭಾಗಗಳಲ್ಲಷ್ಟೇ ಇದ್ದೀವಿ ಇನ್ನು ಮಧ್ಯ ಮತ್ತು ಉತ್ತರ ಭಾರತದ ಕಡೆಗೆ ನಾವು ಈಗ ಹೊರಟಿದ್ದೀವಿ ಇನ್ನು ಮುಂದೆ ನಾವು ನಮ್ಮ ತಂತ್ರಜ್ಞಾನವನ್ನು ಅಲ್ಲೆಲ್ಲ ಕಡೆ ಪ್ರಸಿದ್ಧಿ ಮಾಡಬೇಕಾಗಿದೆ ಇನ್ನು ಭಾರತವನ್ನು ಬಿಟ್ಟರೆ ನಾವು ಸಿಂಗಾಪುರ್ ಮಲೇಷಿಯಾ ಇಂಡೋನೇಷ್ಯಾ ಫಿಲಿಪೈನ್ಸ್ನಲ್ಲಿ ಜೊತೆಗೆ ಇನ್ನು ಮಿಡಲ್ ಈಸ್ಟ್ಗೆ ಬಂದರೆ ನಾವು ಸ್ಪೆಸಿಫಿಕಲಿ ಬರ್ಗ್ರೇನ್ ದೇಶದಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದ್ದೇವೆ ಸೊ ಈಗ ನೀವು ವಾಪಸ್ಸು ಭಾರತದ ಕಡೆಗೆ ಹೆಚ್ಚು ಫೋಕಸನ್ನು ಇದ್ದೀರಂತ ಇಲ್ಲ ಸರ್ ನಾವು ಕಂಪ್ನಿ ಶುರು ಮಾಡಿದಾಗ ಇನ್ನೂ ಸಹಿತವ ಭಾರತದ ಮೇಲೆ ತುಂಬಾ ಫೋಕಸ್ ಮಾಡಿದ್ವಿ ಆಗಿತ್ತು ಆದರೆ ಕೆಲವೊಂದು ಸಣ್ಣ ಪುಟ್ಟ ಕಂಡೀಷನ್ಗಳಿಂದ ನಮಗೆ ಭಾರತದಲ್ಲಿ ಅಷ್ಟೊಂದು ಪ್ರಸಿದ್ಧಿ ಆಗೋಕ್ಕೆ ಆಗಿಲ್ಲ ಹೌದು ಸರ್ ನೀವು ಹೇಳಿದಾಗ ಯಾವುದೇ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅಂತಂದರೆ ಮೊದಲನೇದು ತಂತ್ರಜ್ಞಾನ ಅದ್ರ ಹಿಂದಿರುವ ವಿಜ್ಞಾನ ಬಹಳ ಮುಖ್ಯ ಎರಡನೇದು ಮಾರ್ಕೆಟ್ ಇರಬಹುದು ಸರ್ವೀಸ್ ಇರಬಹುದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋದು ಬಹಳ ಮುಖ್ಯವಾಗುತ್ತೆ ಈಗ ನಾವು ಕೂಡ ನೋಡಿದ್ದೀವಿ ಸರ್ ಎಷ್ಟೋ ಒಳ್ಳೊಳ್ಳೆ ತಂತ್ರಜ್ಞಾನಗಳು ಸಹಿತವ ರೈತರ ಮಟ್ಟಲ್ಲಿ ಅದು ಯಶಸ್ವಿಯಾಗತ್ತೋ ಅಥವಾ ಫೇಲ್ ಆಗತ್ತೋ ಅನ್ನೋದಕ್ಕೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅವರು ಸರ್ವಿಸ್ ಯಾವ ರೀತಿ ಕೊಡ್ತಾರೆ ಕಂಪ್ನಿಯ ಸ್ಟ್ರಕ್ಚರ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಸರ್ ನೀವು ಕರೆಕ್ಟೇ ಹೇಳಿದಿರ ನಮ್ಮ ಒಂದು ಮೋಟೋ ಕೂಡ ಅದೇ ಏನಪ್ಪಾ ಅಂತಂದರೆ ನಾವು ತಂತ್ರಜ್ಞಾನವನ್ನು ಕೊಡೋದರ ಜೊತೆಗೆ ರೈತರಿಗೆ ಮಾಹಿತಿಯನ್ನು ಸರ್ವಿಸನ್ನು ಜಾಸ್ತಿ ಕೊಡೋಕ್ಕೆ ಒತ್ತು ಕೊಡ್ತೀವಿ ರಿಲೇಷನ್ಶಿಪ್ ಬಿಟ್ವೀನ್ ಜಾಯಿನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ನಾನು ಆಲ್ರೆಡಿ ಮೊದ್ಲೇ ಹೇಳಿರೋ ಹಾಗೇನೆ ನಮ್ಮ ತಂತ್ರಜ್ಞಾನ ಏನ್ ಮಾಡ್ತೇವೆ ನಮ್ಮ ಮೇನ್ ಒಂದು ಸಸ್ಯದ ದ್ತಿ ಸಂಶ್ಲೇಷಣೆ ಕ್ರಿಯೆಯನ್ನು ಜಾಸ್ತಿ ಮಾಡೋದು ಈಗ ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಹೇಗಿದೆ ನಮ್ಮ ತಂತ್ರಜ್ಞಾನ ಅಂತಂದ್ರೆ ಒಟ್ಟಾರೆ ಮಣ್ಣಲ್ಲಿ ಇರುವಂತಹ ಇ ಸಿ ಪಿ ಎಚ್ಚು ನೀರಿನ ಇ ಸಿ ಪಿ ಎಚ್ ಇರಬಹುದು ಮಣ್ಣಲ್ಲಿ ಗಿಡಕ್ಕೆ ಲಭ್ಯ ಇರುವಂತಹ ನ್ಯೂಟ್ರಿಯೆಂಟ್ಸು ಮೇನಾಗಿ ಎನ್ ಪಿ ಕೆ ಇರಬಹುದು ವಾತಾವರಣದಲ್ಲಿ ಎಷ್ಟು ಆರ್ದ್ರತೆ ಇದೆ ಅನ್ನೋದಿರಬಹುದು ಬೆಳಕು ಎಷ್ಟಿದೆ ಬೆಳಕಿನ ಇಂಟೆನ್ಸಿಟಿ ಎಷ್ಟಿದೆ ಅನ್ನೋದು ಇವೆಲ್ಲವನ್ನು ಅಕಸ್ಮಾತು ನಮಗೆ ಡಾಟಾ ಸಿಗುವಂತಿದ್ರೆ ಎಷ್ಟು ಒಳ್ಳೆಯದಾಗಿರುತ್ತಿತ್ತು ಅಂತ ಈಗ ನಮ್ಮ ತಂತ್ರಜ್ಞಾನ ನಮ್ಮ ಡಿವೈಸಸ್ಗಳು ಏನು ಮಾಡ್ತಾವಪ್ಪ ಅಂತಂದರೆ ನಮ್ಮ ಸೆನ್ಸರ್ಗಳು ಈ ಎಲ್ಲ ಡಾಟಾವನ್ನು ಈಗ ಹೇಳಬೇಕಂದ್ರೆ ಒಂದು ಹದಿನೈದು ನಿಮಿಷಕ್ಕೆ ಒಂದು ಬಾರಿ ನಮಗೆ ಈ ಎಲ್ಲ ಡಾಟಾವನ್ನು ಇರ್ತವೆ ಈಗ ಇನ್ನೂ ಎಕ್ಸಾಂಪಲಲ್ಲಿ ಹೇಳಬೇಕು ಅಂತಂದರೆ ಮೋಡಗಳು ಅಂತ ಅಂದ್ಕೊಂಡು ಸರ್ ಮೋಡಗಳು ಜಾಸ್ತಿ ಇದ್ವು ಅಂತಂದರೆ ಸಾಯಿಲ್ ಮಾಯ್ಚರ್ ಮೇಲೆ ಅವು ಪರಿಣಾಮವನ್ನು ಬೀಳುತ್ತೆ ಮೋಡಗಳು ತುಂಬ ಕವರ್ ಆಗಿದ್ದರೆ ನೀರು ಜಾಸ್ತಿ ಆವಿ ಆಗದೆ ಮಣ್ಣಿನ ಮಾಯ್ಚರ್ ಲೆವೆಲ್ಲು ಜಾಸ್ತಿ ಇರುತ್ತೆ ಅದೇ ಗಾಳಿಯ ವೇಗ ಗಾಳಿಯ ವೇಗವು ಸಹಿತಾವ ನಮಗೆ ಮಣ್ಣಿನ ಮಾಯಿಶ್ಚರ್ ಲೆವೆಲ್ಲು ಎಷ್ಟಿದೆ ಹೇಗಿದೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಗಾಳಿಯ ವೇಗದಲ್ಲಿ ಸಹಿತ ಓಕೆ ಸರ್ ಇದ್ರ ಜೊತೆಗೆ ಬಹುಶಃ ನೀವು ಮಳೆ ಎಷ್ಟು ಬೀಳತ್ತೆ ಅನ್ನೋದನ್ನು ಸಹಿತವಾ ಆ ಡೇಟಾವನ್ನು ಕೂಡ ತೊಗೊತೀರಿ ಅಲ್ವಾ ಹಾಂ ಹೌದು ಸರ್ ಹೌದು ಹೌದು ನಾವು ಮಳೆ ಎಷ್ಟು ಬಿದ್ದಿದೆ ಎಷ್ಟು ಬೀಳ್ತಾ ಇದೆ ಅನ್ನೋದ್ರ ಜೊತೆಗೆ ಮಳೆ ಬರುತ್ತೋ ಇಲ್ವೋ ಅನ್ನೋದು ರೈನ್ ಪ್ರೊಡಿಕ್ಷನ್ನು ವೆದರ್ ಡೇಟಾ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡ್ತೀವಿ ರೈತನ ಹೊಲದಲ್ಲಿಂದ ಕಲೆಕ್ಟ್ ಮಾಡೋ ಡೇಟಾಗಳ ಜೊತೆ ಜೊತೆಗೆ ವೆದರ್ ಸ್ಟೇಷನ್ಗಳನ್ನೇ ಸಹಿತ ಸುಮಾರು ಹನ್ನೆರಡು ತರಹದ ವಿವಿಧ ಡೇಟಾಗಳನ್ನು ಕಲೆಕ್ಟ್ ಮಾಡ್ತೀವಿ ಸೊ ಇದಾದ ಮೇಲೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸ್ತೀವಿ ಸರ್ ಇನ್ನು ನಮ್ಮ ಕಂಪ್ನಿ ಬಗ್ಗೆನೇ ಹೇಳಬೇಕು ಅಂತಂದರೆ ಕೃಷಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸಿದಂತಹ ಮೊದಲ ಹಲವಾರು ಕಂಪ್ನಿಗಳಲ್ಲಿ ನಮ್ಮದು ಕೂಡ ಒಂದು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಏನು ಮಾಡ್ತೀವಪ್ಪ ಅಂತಂದರೆ ನಮಗೀಗ ಆಲ್ರೆಡಿ ನಮ್ಮ ಸೆನ್ಸರ್ಗಳಿಂದ ವೆದರ್ ಸ್ಟೇಷನ್ಗಳಿಂದ ಒಂದೆಲ್ಲ ಡೇಟಾಗಳು ಬಂದಿರ್ತವೆ ಈ ಎಲ್ಲ ಡೇಟಾವನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡು ಅದು ಮನುಷ್ಯನ ಥರ ಯೋಚಿಸೋಕೆ ಶುರು ಮಾಡುತ್ತೆ ಅಂತಂದರೆ ನಮ್ಮ ಮಣ್ಣು ಯಾವಾಗ ಡ್ರೈ ಆಗತ್ತೆ ಅಥವಾ ಗಿಡಕ್ಕೆ ಯಾವಾಗ ನೀರು ಬೇಕಾಗತ್ತೆ ಗಿಡಕ್ಕೆ ಯಾವಾಗ ಗೊಬ್ಬರಗಳು ಯಾವ ಪ್ರಮಾಣದಲ್ಲಿ ಬೇಕಾಗತ್ತೆ ಅನ್ನೋ ಎಲ್ಲವನ್ನು ಸಹಿತಾವ ಈ ಕೃತಕ ಬುದ್ಧಿಮತ್ತೆ ಮನುಷ್ಯನ ಥರ ಯೋಚಿಸಿ ನಮಗೆ ನೀಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಎಕರೆ ಅಥವಾ ಎರಡು ಎಕರೆ ರೈತನ ತೋಟದಲ್ಲಿ ಒಂದು ಹತ್ತು ಥರ ಮಣ್ಣುಗಳು ಹತ್ತು ಥರ ಡಿಫ್ರೆಂಟ್ ಡಿಫ್ರೆಂಟ್ ಝೋನ್ಗಳಿರ್ತವೆ ಆ ಎಲ್ಲ ಝೋನ್ಗಳಲ್ಲೂ ಸಹಿತಾವ ಈ ಬಂದಿರೋ ಡೇಟಾಗಳನ್ನು ತಗೊಂಡು ಯಾವಾಗ ನೀರು ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಏನು ಅನ್ನೋದನ್ನು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಡಿಸೈಡ್ ಮಾಡುತ್ತೆ ಸೊ ಈಗ ನಮ್ಮ ಕೃತಕ ಬುದ್ಧಿಮತ್ತೆ ಏನು ಮಾಡ್ತಪ್ಪ ಅಂತಂದರೆ ಈ ಎಲ್ಲ ಡಾಟಾವನ್ನು ತಗೊಂಡು ಒಂದು ಕನ್ಕ್ಲೂಷನಿಗೆ ಬಂತು ಅದೇನಪ್ಪ ಅಂತಂದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ನನ್ನ ಫೀಲ್ಡಿನ ಈ ಝೋನು ಕಂಪ್ಲೀಟಾಗಿ ಡ್ರೈ ಆಗತ್ತೆ ಅಂತಂದರೆ ಆವಾಗ ಮಣ್ಣಲ್ಲಿರೋ ಮಾಯಶ್ಚರ್ ಲೆವೆಲ್ಲು ಕಡಿಮೆ ಆಗತ್ತೆ ಅಂತ ಅಂದ್ಕೊಂಡು ಇದಾದ ಮೇಲೆ ಮತ್ತೆ ಕೃತಕ ಬುದ್ಧಿಮತ್ತೆ ಇನ್ನೊಂದು ರೀತಿ ಕ್ಯಾಲ್ಕುಲೇಷನ್ ಮಾಡುತ್ತೆ ಅದೇನಪ್ಪ ಅಂತಂದರೆ ಅಕಸ್ಮಾತ್ ನನಗೆ ಹನ್ನೊಂದು ಗಂಟೆಗೆ ನಾಳೆ ಬೆಳಗ್ಗೆ ನನ್ನ ಫೀಲ್ಡು ಡ್ರೈ ಆಗಬಾರ್ದು ಕಂಪ್ಲೀಟಾಗಿ ಒಣಗಬಾರ್ದು ಅಂತಂದರೆ ನಾನು ಯಾವಾಗ ನೀರು ಕೊಡಬೇಕು ಎಷ್ಟು ನೀರು ಕೊಡಬೇಕು ಅಂತ ಸೊ ಅದ್ರ ಮುಖಾಂತರ ಹೇಗೆ ಹೇಗಾಗ್ಬೋದಪ್ಪ ಅಂತಂದರೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ನೀವು ಆ ಭಾಗಕ್ಕೆ ಇಪ್ಪತ್ತು ನಿಮಿಷ ನೀರು ಕೊಟ್ಟರೆ ಅದು ಹನ್ನೊಂದು ಗಂಟೆಗೆ ಸಂಪೂರ್ಣವಾಗಿ ಒಣಗಲ್ಲ ಅಂದ್ಕೊಂಡು ಇನ್ನೊಂದು ಪ್ರೆಡಿಕ್ಷನ್ ಬರುತ್ತೆ ಸೊ ಈ ಎರಡೂ ಪ್ರೆಡಿಕ್ಷನನ್ನು ಗಮನದಲ್ಲಿಟ್ಕೊಂಡು ನಾಳೆ ಬೆಳಗ್ಗೆ ಈಗ ಹೇಳಬೇಕು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಎಂಟು ಗಂಟೆಗೆ ಸರಿಯಾಗಿ ವಾಲ್ವು ಮತ್ತು ಪಂಪು ಆ ಭಾಗದ ವಾಲ್ವು ಮತ್ತು ಪಂಪು ಆನ್ ಆಗುತ್ತೆ ಇಪ್ಪತ್ತು ನಿಮಿಷ ತನಕವ ನೀರಾವರಿ ಆಗುತ್ತೆ ಅದಾದಮೇಲೆ ತನ್ನ ಆಫ್ ಆಗುತ್ತೆ ಈಗ ನಾನು ಮುಂಚೆನೇ ಹೇಳಿದೆ ನಿಮಗೇನಪ್ಪ ಅಂತಂದರೆ ಮಣ್ಣಲ್ಲಿ ನೀರು ಮತ್ತು ಗಾಳಿಯ ಪ್ರಮಾಣ ಸರಿಯಾಗಿರಬೇಕು ಒಂದೇದು ಜೊತೆಗೆ ಗಿಡಕ್ಕೆ ಬೇಕಾಗುವಂತಹ ಮಿನರಲ್ಗಳನ್ನು ನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡಬೇಕು ಅಂತ ಅಂದ್ಕೊಂಡು ಈಗ ನಾನು ಹೇಳಿರೋ ಡಾಟಾ ಎಲ್ಲವನ್ನು ಸಹಿತಾವ ಮಣ್ಣಲ್ಲಿ ಗಾಳಿ ಮತ್ತು ನೀರಿನ ಪ್ರಮಾಣ ಸರಿಯಾಗಿರೋ ರೀತಿ ನೋಡ್ಕೊಂಡಾಯಿತು ಮಣ್ಣಿನ ಮಾಯ್ಶ್ಚರ್ ಲೆವೆಲ್ ಕಡಿಮೆ ಆದರೆ ಯಾವಾಗ ಕಡಿಮೆ ಆಗುತ್ತೆ ಪೂರ್ತಿ ಕಡಿಮೆ ಇರೋ ರೀತಿ ಯಾವಾಗ ಎಷ್ಟೊತ್ತು ನೀರು ಕೊಡಬೇಕು ಅಂತ ಗೊತ್ತಾಯಿತು ಅದೇ ಸಮಯದಲ್ಲಿ ಅಕಸ್ಮಾತು ಆ ಭಾಗದ ಗಿಡಗಳಿಗೆ ಯಾವುದಾದರೂ ಪೋಷಕಾಂಶಗಳು ಬೇಕಾ ಅಂತ ಅಂದ್ಕೊಂಡು ಸಹಿತವ ಕೃತಕ ಬುದ್ಧಿಮತ್ತೆ ನೋಡಿ ಬೇಕಾಗಿತ್ತು ಅಂತಂದರೆ ನೀರಾವರಿ ಸಮಯದಲ್ಲೇ ಆ ಪೋಷಕಾಂಶಗಳನ್ನು ಬೇಕಾಗಿರೋ ಪ್ರಮಾಣದಲ್ಲೇ ಕೊಡತ್ತೆ ಸರ್ ಈಗ ನಾನು ಸಾಮಾನ್ಯ ಭಾಷೆಯಲ್ಲೇ ಹೇಳಬೇಕು ಅಂತಂದರೆ ನಿಮ್ಮ ತಂತ್ರಜ್ಞಾನದಲ್ಲಿ ಒಂದೇದು ಇರಿಗೇಷನ್ ಆಟೋಮೇಷನ್ ಇದೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಈ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆಯಲ್ಲೇ ಬಹಳಷ್ಟು ಬೇರೆ ಬೇರೆ ಥಿಂಗ್ಸ್ಗಳು ಇದ್ದಾವೆ ಅಂತಂದರೆ ಈಗ ಸಾಯಿಲ್ ಮಾಯ್ಚರ್ ಸೆನ್ಸರ್ಗಳಿರಬಹುದು ಅಥವಾ ಬೇರೆ ಪ್ಯಾರಾಮೀಟರ್ಗಳು ಅಂತಂದರೆ ಈಗ ಈ ಇ ಸಿ ಇರಬಹುದು ಪಿ ಎಚ್ ಇರಬಹುದು ಅವುಗಳ ಸೆನ್ಸರು ಇವೆಲ್ಲವೂ ಸಹಿತ ಇದ್ದಾವೆ ಸೊ ಇವೆಲ್ಲವನ್ನು ಬಳಸಿ ನೀವೇನು ಇದ್ದೀರಪ್ಪ ಅಂತಂದರೆ ನೀರಾವರಿ ಮತ್ತು ರಸಾವರಿಯನ್ನು ಸ್ವಯಂಚಾಲಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ನಿಮ್ಮ ತಂತ್ರಜ್ಞಾನ ಹೊಂದಿದೆ ಸೊ ಇವೆಲ್ಲವೂ ನಿಮ್ಮ ಹತ್ರ ಇದ್ದಾವೆ ಸಾಮಾನ್ಯವಾಗಿ ಕೆಲವೊಬ್ಬರು ರೈತರಿಗೆ ಏನಪ್ಪಾ ಅಂತಂದರೆ ಈ ಎಲ್ಲವೂ ಬೇಕಾಗ್ಬೋದು ಅಂತಿಲ್ಲ ಸರ್ ಈಗ ಕರ್ನಾಟಕದಲ್ಲಿ ಕೆಲವೊಂದು ರೈತರನ್ನ ತೊಗೊಂಡ್ರೆ ಸ್ವಯಂಚಲಿತ ನೀರಾವರಿ ಅವ್ರಿಗೆ ಬೇಕಾಗಿರುತ್ತೆ ಅದರ ಸ್ವಯಂಚಲಿತ ರಸಾವರಿ ವ್ಯವಸ್ಥೆ ಅವ್ರಿಗೆ ಬೇಕು ಅಂತಿಲ್ಲ ಸೊ ಆ ಥರ ರೈತರಿಗೂ ಸಹಿತವ ಅವರಿಗೆ ಯಾವ್ಯಾವ್ದು ಬೇಕೋ ಅವನ್ನೇ ಅಳವಡಿಸ್ಕೊಳ್ಳುವಂಥ ವ್ಯವಸ್ಥೆ ಕೂಡ ನಿಮ್ಮಲ್ಲಿ ಇದೆ ಅಲ್ವಾ ಹೌದು ಸರ್ ಹೌದು ರೈತರಿಗೆ ಏನು ಬೇಕೋ ಅವರ ಚಾಯ್ಸ್ ಮೇಲೆಗೆ ಅಥವಾ ಅಲ್ಲಿ ಒಂದು ಕಂಡೀಷನ್ನ ಮೇಲೆಗೆ ಏನೇನೂ ಬೇಕೋ ಅವಷ್ಟೇನೇ ಅಳವಡಿಸ್ಕೊಳ್ಳುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಸೊ ಇದನ್ನು ಬಿಟ್ಟು ಇನ್ನೂ ಏನೇನಿದೆ ಸರ್ ನಿಮ್ಮ ಹತ್ರ ಈಗ ನಾನು ಹೇಳಬೇಕು ಅಂದರೆ ಪುಷ್ಪ ಕೃಷಿ ಅಥವಾ ಫ್ಲೋರಿಕಲ್ಚರ್ಗೆ ಬರುವ ಫ್ಲೋರಿಕಲ್ಚರನ್ನು ಸಹಿತ ಬಹಳಷ್ಟು ಜನ ರೈತರು ಪಾಲಿ ಹೌಸಲ್ಲೂ ಮಾಡ್ತಾ ಇದ್ದಾರೆ ಹೊರಗಡೆನೂ ಮಾಡ್ತಾ ಇದ್ದಾರೆ ಈ ಹೂವಿನ ಬೆಳೆಗಳು ಸರ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಯಾವ ರೀತಿ ಮಣ್ಣಲ್ಲಿ ನೀರು ಮತ್ತು ಗೊಬ್ಬರದ ಪ್ರಮಾಣ ಸರಿಯಾಗಿರಬೇಕು ಆವಾಗ ಚೆನ್ನಾಗಿರ್ತವೆ ಅಂತ ಅದ್ರ ಜೊತೆ ಜೊತೆಗೇನೆ ಮುಖ್ಯವಾಗಿ ಹೂವಿನ ಬೆಳೆಗಳು ಇ ಸಿ ಮತ್ತು ಪಿ ಎಚ್ ಅಲ್ಲಿ ಹೆಚ್ಚು ಕಡಿಮೆ ಆದರೂ ಸಹಿತವ ಬಹಳಷ್ಟು ರೆಸ್ಪಾನ್ಸ್ ಮಾಡ್ತವೆ ಸೊ ನಮ್ಮ ಸಿಸ್ಟಮ್ ಏನು ಮಾಡುತ್ತಪ್ಪ ಅಂತಂದರೆ ರಿಯಲ್ ಟೈಮಲ್ಲಿ ಬೇಕಾದ ರೀತಿಯಲ್ಲಿ ಬೇಕಾದ ನಿರ್ದಿಷ್ಟ ಪ್ರಮಾಣದಲ್ಲಿ ಇ ಸಿ ಮತ್ತು ಪಿ ಎಚ್ ಅನ್ನು ಸಹಿತವ ಬ್ಯಾಲೆನ್ಸ್ ಮಾಡುತ್ತೆ ಇನ್ನು ಪಾಲಿಹೌಸಿಗೆ ನಮ್ಮ ಉಳಿದ ಸೆನ್ಸರ್ಗಳು ಅಕಸ್ಮಾತ್ ಸೂರ್ಯನ ಬಿಸಿನ ಪ್ರಮಾಣವನ್ನು ನೋಡಿ ಹೆಚ್ಚಿದರೆ ಕರ್ಟನನ್ನು ಕ್ಲೋಸ್ ಮಾಡುವಂತಹದ್ದು ಕಡಿಮೆ ಇದ್ದರೆ ಕರ್ಟನನ್ನು ಓಪನ್ ಮಾಡುವಂತಹದ್ದು ಸ್ವಯಂಚಾಲಿತವಾಗಿ ಈ ರೀತಿ ಹಲವಾರು ವ್ಯವಸ್ಥೆಗಳು ಸಹಿತ ಹಲವಾರು ತಂತ್ರಜ್ಞಾನವನ್ನು ಸಹಿತವ ನಮ್ಮ ಕಂಪ್ನಿ ಮುಖಾಂತರ ನಾವು ರೈತರಿಗೆ ಕೊಡ್ತೀವಿ ಇನ್ನು ಸಾಮಾನ್ಯವಾಗಿ ನಾವು ಕೆಲವೊಂದು ಬೆಳೆಗಳನ್ನು ಪಾಲಿಹೌಸ್ಗಳಲ್ಲೇ ಯಾಕೆ ಬೆಳೆಸ್ತೀವಿ ಅಥವಾ ಪಾಲಿ ಒಂದು ಉಪಯೋಗ ಏನಪ್ಪ ಅಂತಂದರೆ ಮಳೆ ನೀರು ನೇರವಾಗಿ ಆ ಬೆಳೆಗಳಿಗೆ ಬರಬಹುದು ಅಥವಾ ಪಾಲಿಹೌಸ್ ಒಳಗೆ ಬರಬಾರ್ದು ಅಂತ ಅಂದ್ಕೊಂಡು ಆದರೆ ಭಾರತದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ನ್ಯಾಚುರಲಿ ವೆಂಟಿಲೇಟೆಡ್ ಪಾಲಿಹೌಸ್ಗಳಿದ್ದಾಗ ಸಾಮಾನ್ಯವಾಗಿ ಮಳೆ ಬಂದಾಗ ಆವಾಗ ಮಳೆ ನೀರು ಪಾಲಿಹೌಸ್ ಒಳಗೆ ಬರೋದನ್ನು ನೋಡಬಹುದು ಸೊ ಇದನ್ನು ಸಹಿತ ವ ನಮ್ಮ ಸಿಸ್ಟಮ್ ಮೂಲಕ ನಾವು ಸರಿಪಡಿಸ್ಬೋದು ಅಂತಂದರೆ ನಮ್ಮ ಸಿಸ್ಟಮ್ ಏನಪ್ಪಾ ಅಂತಂದರೆ ಈಗ ಮಳೆ ಬರುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡುತ್ತೆ ವೆದರ್ ಸ್ಟೇಷನ್ಗಳಿಂದ ನಾವು ಡಾಟಾವನ್ನು ಕಲೆಕ್ಟ್ ಮಾಡಿರ್ತೀವಿ ಅಥವಾ ಮಳೆ ಬರ್ತಾ ಇದೆ ಅಂತ ಅಂದ್ಕೊಂಡು ನಮ್ಮ ಸೆನ್ಸರ್ ಗೊತ್ತಾಗುತ್ತೆ ಅದರ ಮುಖಾಂತರ ನಾವು ಪಾಲಿ ಹೌಸನ್ನು ಓಪನ್ ಮಾಡೋದ ಬಂದ್ ಮಾಡೋದನ್ನು ಸಹಿತ ಮಾಡಬಹುದು ಸೊ ಇದನ್ನು ಬಿಟ್ಟು ಸರ್ ಪಾಲಿ ಹೌಸಲ್ಲಿ ವೇಪರ್ ಪ್ರೆಷರ್ ಡೆಫೆಸಿಟ್ ಅಂತ ಒಂದು ನಾವು ಟರ್ಮನ್ನು ಯೂಸ್ ಮಾಡ್ತೀವಿ ಅಂತಂದರೆ ಸಾಮಾನ್ಯ ರೈತರಿಗೆ ಹೇಳಬೇಕು ಅಂತಂದರೆ ಪಾಲಿ ಹೌಸ್ನಲ್ಲಿ ಆರ್ದ್ರತೆ ತಾಪಮಾನ ಎರಡನ್ನೂ ಸಹಿತ ಕಂಟ್ರೋಲ್ ಮಾಡಬೇಕಾಗಿ ಬರುತ್ತೆ ಈ ಕೆಲವೊಂದು ಕಡೆ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಸಫಿಸ್ಟಿಕೇಟೆಡ್ ಸಿಸ್ಟಮು ಪ್ಯಾನ್ ಆ್ಯಂಡ್ ಪ್ಯಾಡ್ ಸಿಸ್ಟಮ್ಗಳಿರಬಹುದು ಅಥವಾ ಸಂಪೂರ್ಣವಾಗಿ ಪಾಲಿ ಹೌಸ್ ಮುಚ್ಚಿದ್ರೆ ಅಲ್ಲಿ ನಾವು ಏರ್ ಕಂಡೀಷನಿಂಗನ್ನು ಕೂಡ ಮಾಡ್ತೀವಿ ಇವೆಲ್ಲವನ್ನು ಸಹಿತ ನಮ್ಮ ಸಿಸ್ಟಮ್ ಮುಖಾಂತರ ನಾವು ಸ್ವಯಂಚಾಲಿತವಾಗಿ ನಿರ್ವಹಿಸಬಹುದು ಆದರೆ ನಾನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಪಾಲಿ ಹೌಸ್ನ ಒಳಗಡೆ ಎಷ್ಟು ಆರ್ದ್ರತೆ ಇರಬೇಕು ಎಷ್ಟು ತಾಪಮಾನ ಇರಬೇಕು ಅನ್ನೋದನ್ನು ಸಹಿತವ ನಮ್ಮ ಸಿಸ್ಟಮೇ ಸಂಪೂರ್ಣವಾಗಿ ನೋಡ್ಕೊಳ್ಳುತ್ತೆ ಸೆನ್ಸರ್ನ ಮುಖಾಂತರ ತಾಪಮಾನ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಆರ್ದ್ರತೆ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ನೀವು ಯಾವ ಬೆಳೆ ಬೆಳೀತಾ ಇದ್ದೀರಿ ಯಾವ ಸೀಸನ್ ಇದೆ ಅನ್ನೋದರ ಮುಖಾಂತರವ ಎಷ್ಟು ಇರಬೇಕು ಅಂತ ನಮ್ಮ ಸಿಸ್ಟಮ್ಮೇ ಗೊತ್ತು ಮಾಡಿ ಅಷ್ಟು ತಾಪಮಾನ ಆರ್ದ್ರತೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಇನ್ನು ಭಾರತದಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದರೆ ಅದು ಪವರ್ ಫ್ಲಕ್ಚುವೇಷನ್ ಅಥವಾ ಕರೆಂಟ್ ಹೋಗಿ ಬರೋದು ಸಹಿತ ಒಂದು ಬಹಳ ದೊಡ್ಡ ಸಮಸ್ಯೆ ನಮ್ಮ ಸಿಸ್ಟಮಲ್ಲಿ ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ ಏನಪ್ಪ ಅಂದರೆ ನಮ್ಮ ಸಿಸ್ಟಮನ್ನು ಅಕಸ್ಮಾತ್ ನೀವು ಜನರೇಟರ್ ಜೊತೆಗೂ ಸಹಿತ ಅವ ಜೋಡಿಸ್ಬೋದು ಅಕಸ್ಮಾತು ಜನ್ರೇಟರ್ ಜೊತೆಗೆ ಜೋಡಿಸಿದರೆ ಈಗ ಪಾಲಿಹೌಸ್ ಒಳಗಡೆ ನೀವು ತಾಪಮಾನವನ್ನು ಆರ್ದ್ರತೆಯನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಹೊರಗಡೆ ನೀವು ಸ್ವಯಂಚಾಲಿತ ನೀರಾವರಿ ರಸಾವರಿಯನ್ನು ಕೊಡಬೇಕು ಅಂತಂದರೆ ಯಾವ ಸಮಯದಲ್ಲಿ ಕೊಡಬೇಕು ಆ ಸಮಯದಲ್ಲಿ ಕರೆಂಟ್ ಇದ್ದರೆ ಓಕೆ ಕರೆಂಟ್ ಇಲ್ಲ ಅಂತಂದರೆ ಜನರೇಟರನ್ನು ಆನ್ ಮಾಡಿಕೊಂಡು ಅವೆಲ್ಲವನ್ನು ಕೊಟ್ಟು ಅದಾದ ಮೇಲೆ ಆ ಸಿಸ್ಟಮನ್ನು ಬಂದ್ ಮಾಡಿ ಜನರೇಟರನ್ನು ಬಂದ್ ಮಾಡುವಂಥ ವ್ಯವಸ್ಥೆ ಕೂಡ ನಮ್ಮ ತಂತ್ರಜ್ಞಾನದಲ್ಲಿ ಇದೆ ಇನ್ನು ನಾವು ಅಕಸ್ಮಾತ್ ಇಂಡೋರ್ ಫಾರ್ಮಿಂಗಲ್ಲೇ ಬಂದರೆ ಈಗ ಸಿಂಗಾಪುರದಲ್ಲೆಲ್ಲ ನಮ್ಮದು ಇಂಡೋರ್ ಫಾರ್ಮಿಂಗೇ ಜಾಸ್ತಿ ಮಾಡೋದು ಸರ್ ನೀವು ಹೇಳ್ತಾ ಇರೋದು ಇಂಡೋರ್ ಫಾರ್ಮಿಂಗ್ ಅಂತಂದರೆ ಮೇನಾಗಿ ಟೆರೆಸ್ ಟೆರೆಸ್ ಗಾರ್ಡ್ನಿಂಗು ಅವಲ್ವಾ ಹಾಂ ಹೌದು ಸರ್ ಅವೇನೆ ಮನೆಯೊಳಗೆ ಮಾಡುವಂತಹದ್ದು ಅದರಲ್ಲೂ ಸಹಿತ ನಮ್ಮ ತಂತ್ರಜ್ಞಾನ ಬಹಳಷ್ಟು ಕೆಲಸ ಮಾಡುತ್ತೆ ಇಂಡೋರ್ ಫಾರ್ಮಿಂಗಲ್ಲೇ ಸರ್ ನಾವು ಇವೆಲ್ಲ ನಾವು ಇಳಿದಲ್ಲ ಇದೆ ಆದ್ರತೆ ತಾಪಮಾನ ಕಂಟ್ರೋಲ್ ಮಾಡೋದಿರಬಹುದು ಸ್ವಯಂಚಾಲಿತ ನೀರಾವರಿ ರಸಾವರಿ ಇರ್ಬೋದು ಅದರ ಜೊತೆ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ಸಹಿತ ನಾವು ಕಂಟ್ರೋಲ್ ಮಾಡಬಹುದು ನಮ್ಮ ತಂತ್ರಜ್ಞಾನದ ಮೂಲಕ ನೀವು ಮನೆ ಒಳಗೆ ಮಾಡ್ತಾಯಿರಿ ಪಾಲಿ ಹೌಸ್ ಒಳಗೆ ಮಾಡ್ತಾ ಇರಿ ಅಥವಾ ಹೊರಗಡೆ ಮಾಡ್ತಾಯಿರಿ ಎಲ್ಲೇ ಇದ್ರೂ ಸಹಿತವ ನಮ್ಮ ಸಿಸ್ಟಮನ್ನು ಅಳವಡಿಸಿ ನಮ್ಮ ತಂತ್ರಜ್ಞಾನವನ್ನು ಅಳವಡಿಸಿ ನಮ್ಮ ಕೊನೆಯ ಗುರಿ ಏನಪ್ಪ ಅಂತಂದರೆ ಒಂದು ಸಸ್ಯದ ದ್ವಿತಿಸಂಶ್ಲೇಷಣ ಕ್ರಿಯೆಯನ್ನು ಹೆಚ್ಚು ಮಾಡ್ಬೋದು ಅದಕ್ಕೋಸ್ಕರ ನಾವು ಈ ಎಲ್ಲ ಸೆನ್ಸರ್ಗಳನ್ನು ಬಳಸ್ತೀವಿ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ತೀವಿ ಈ ಎಲ್ಲ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ರಸಾವರಿ ವ್ಯವಸ್ಥೆಯನ್ನು ಆರ್ದ್ರತೆ ತಾಪಮಾನವನ್ನು ಕಡಿಮೆ ಮಾಡೋದಿರಬಹುದು ಟು ಲೆವೆಲನ್ನು ಹೆಚ್ಚು ಕಡಿಮೆ ಮಾಡೋದಿರ್ಬೋದು ಇವೆಲ್ಲವನ್ನು ಒಟ್ಟಾರೆ ಬಳಸಿ ನಾವು ಒಂದು ಸಸ್ಯದ ದ್ವಿತಿ ಸಂಶ್ಲೇಷಣ ಕ್ರಿಯೆ ಹೆಚ್ಚಾಗೋ ರೀತಿ ನೋಡ್ಕೊತೀವಿ ಸೊ ಅಂದರೆ ನಿಮ್ಮದು ಇವೆಲ್ಲ ತಂತ್ರಜ್ಞಾನ ಇದೆ ಇಷ್ಟೊಂದು ಆಧುನಿಕ ತಂತ್ರಜ್ಞಾನಗಳನ್ನು ಇದ್ದೀರಿ ಜೊತೆಗೆ ನಮ್ಮ ರೈತರಿಗೆ ಬೇಕಾಗಿರೋ ರೀತಿ ನೀವು ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡ್ಕೊಡ್ತೀರ ಕಸ್ಟಮೈಸೇಷನ್ ನಿಮ್ಮಲ್ಲಿ ಲಭ್ಯವಿದೆ ಅಲ್ವಾ ಸರ್ ಹೌದು ಸರ್ ರೈತರ ಬೇಡಿಕೆ ಮೇರೆಗೆ ನಾವು ಏನೆಲ್ಲ ಕಸ್ಟಮೈಸೇಷನ್ ಬೇಕೋ ನಮ್ಮ ಸಿಸ್ಟಮಲ್ಲಿ ಅವೆಲ್ಲವನ್ನು ಸಹಿತ ಮಾಡಿಕೊಡ್ತೀವಿ ಸರ್ ಈಗ ನಾನೊಬ್ಬ ರೈತದಾಗ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂತಂದರೆ ಓಕೆ ಇವರು ಭಾರತದವರ ಮೊದಲನೇ ಯೋಚನೆ ಮಾಡೋದು ಯಾಕೆ ಅಂತಂದರೆ ಇವರು ಭಾರತದವರಾದರೆ ನಮಗೆ ಯಾವ ಪ್ರಾಡಕ್ಟ್ಗಳು ಬೇಕೋ ಯಾವ ತಂತ್ರಜ್ಞಾನ ಬೇಕೋ ಸ್ವಲ್ಪ ಕಸ್ಟಮೈಸೇಷನ್ ಸ್ವಲ್ಪ ಚೇಂಜಸ್ಸು ಇವರು ಮಾಡಿಕೊಡ್ತಾರೆ ಒಂದನೇದು ಎರಡನೇದು ನಮಗೇನಾದರೂ ಹೊಸ ರೀತಿ ಏನಾದರೂ ಬೇಕು ಅಂತಂದರೆ ಅದನ್ನು ಇವರ ಹತ್ರ ಹೇಳಿ ನಾವು ತಯಾರು ಮಾಡಿಸ್ಕೊಬೋದು ಇವರ ತಂತ್ರಜ್ಞಾನ ಸ್ವಲ್ಪ ಚೇಂಜಸ್ ಮಾಡಿ ಮಾಡಿಸ್ಕೊಬೋದು ನಾವು ಫೀಡ್ಬ್ಯಾಕನ್ನು ಕೊಡಬಹುದು ಸ್ವಲ್ಪ ಇದು ಈ ರೀತಿ ಇದೆ ಇದು ಈ ರೀತಿ ಆದರೆ ಚೆನ್ನಾಗಾಗತ್ತೆ ಅಂದ್ಕೊಂಡು ಅದನ್ನು ಅವರು ಕೇಳ್ತಾರೆ ನಮ್ಮ ಸಿಚುವೇಷನ್ ಏನು ನಮ್ಮ ಕ್ಲೈಮೇಟ್ ಏರಿ ಯಾವ ರೀತಿ ಇದೆ ಹೇಗಿದೆ ಅಂತ ಭಾರತದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇವರಿಗೆ ಬಹಳ ಚೆನ್ನಾಗಿ ಗೊತ್ತಾಗಿರುತ್ತೆ ಅನ್ನೋದು ನನ್ನ ಒಬ್ಬ ರೈತನಾಗಿ ನನ್ನ ಒಂದು ಯೋಚನೆ ಆಗಿರುತ್ತೆ ಸೊ ಆ ಲೆಕ್ಕದಲ್ಲಿ ನೀವು ರೈತರಿಂದ ಫೀಡ್ಬ್ಯಾಕ್ಗಳನ್ನು ತಗೊಂಡು ರೈತರಿಗೆ ಬೇಕಾಗಿರೋ ರೀತಿ ಕಸ್ಟಮೈಸೇಷನ್ನ ಮಾಡಿಕೊಂಡು ಸಣ್ಣ ಪುಟ್ಟ ಬದಲಾವಣೆಗಳೇನಾದ್ರು ಬೇಕಾದ್ರೂ ಅವೆಲ್ಲವನ್ನೂ ಸಹಿತ ಮಾಡಿಕೊಡ್ತೀರ ಸೊ ಈಗ ಕಸ್ಟಮೈಸೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹಳಷ್ಟು ಕಡಿಮೆ ಕಂಪನಿಗಳಲ್ಲಿ ಒಬ್ಬರು ಏನಪ್ಪಾ ಅಂತಂದರೆ ಹಾರ್ಡ್ವೇರು ಸಾಫ್ಟ್ವೇರು ಇವೆರಡವನ್ನು ಸಹಿತ ನಾವೇ ತಯಾರು ಮಾಡ್ತಾಯಿದ್ದೀವಿ ಈ ಕೊಯಂಬತ್ತೂರಲ್ಲೇ ನಮ್ಮ ಫ್ಯಾಕ್ಟ್ರಿ ಇದೆ ಅದರಲ್ಲೇ ನಮಗೆ ಸ್ವಯಂಚಾಲಿತ ನೀರಾವರಿ ರಸವರಿಗೆ ಬೇಕಾಗುವಂತಹ ವಾಲ್ಗಳಿರಬಹುದು ಪಂಪ್ ಇರಬಹುದು ಎಲ್ಲವೂ ಸಹಿತ ನಾವೇ ತಯಾರು ಮಾಡ್ತೀವಿ ಜೊತೆಗೆ ಅದರೊಳಗೆ ನಾವು ಬಳಸುವಂತಹ ಸಾಫ್ಟ್ವೇರ್ಗಳು ಕೃತಕ ಬುದ್ಧಿಮತೆಗಳು ಅವನ್ನೂ ಸಹಿತವ ನಾವೇ ತಯಾರು ಮಾಡುವಂಥದ್ದು ಈ ರೀತಿ ಕೆಲವೇ ಕೆಲವು ಕಂಪ್ನಿಗಳಿರೋದು ಅದರಲ್ಲಿ ನಾವು ಕೂಡ ಒಬ್ರು ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ಈಗ ನೀವು ಹೇಳಿದಾಗೆ ಸರ್ ಎರಡು ಫಾರ್ಮ್ಗಳು ಅಥವಾ ಎರಡು ಫಾರ್ಮರ್ಗಳು ಯಾವತ್ತು ಬೇರೆ ಬೇರೆ ಥರನೇ ಇರ್ತಾರೆ ಅಕಸ್ಮಾತ್ ಆ ರೈತ ಈ ರೀತಿ ಬದಲಾವಣೆ ಆಗಬೇಕು ಅಥವಾ ಆ ರೈತನ ಸಿಚುವೇಶನ್ ಮೇಲೆ ಈ ರೀತಿ ಬದಲಾವಣೆ ಮಾಡಬೇಕು ಅಂತಂದರೆ ಎಲ್ಲವೂ ಹೌಸೇ ಆಗಿರೋದ್ರಿಂದ ನಾವು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಮ್ಮ ತಂತ್ರಜ್ಞಾನದಲ್ಲಿ ನಮ್ಮ ಸಿಸ್ಟಮಲ್ಲಿ ಮಾಡಿಕೊಟ್ಟು ರೈತನಿಗೆ ಅದನ್ನು ಅಳವಡಿಸ್ಕೊಟ್ಟು ಬಳಸೋಕ್ಕೆ ಸುಲಭ ಆಗೋ ರೀತಿಯೂ ಸಹಿತ ಮಾಡಿಕೊಟ್ಟಿದ್ದೀವಿ ಈ ಸಾಮಾನ್ಯವಾಗಿ ನೀರಾವರಿಯಲ್ಲೇ ತೊಗೊಂಡ್ರೆ ಸರ್ ಮೂರು ಕಂಪೋನೆಂಟ್ಗಳು ಬರ್ತವೆ ಒಂದೇದೇನಪ್ಪ ಅಂತಂದರೆ ಬೇಸಿಕ್ ಮೆಟೀರಿಯಲ್ಗಳು ಅಂತಂದರೆ ವಾಲ್ಗಳಿರ್ಬೋದು ಪೈಪ್ಗಳಿರ್ಬೋದು ಅವೆಲ್ಲ ಆಮೇಲೆ ಹಾರ್ಡ್ವೇರ್ಗಳು ಅಂತಂದರೆ ಈಗ ನಮ್ಮದು ಸ್ವಯಂಚಾಲಿತ ವ್ಯವಸ್ಥೆ ಬೇಕಾದಂಥ ಹಾರ್ಡ್ವೇರು ಮೇನ್ ಸ್ವಿಚ್ ಬೋರ್ಡ್ ಅವೆಲ್ಲನೂ ಜೊತೆಗೆ ಸಾಫ್ಟ್ವೇರ್ಗಳು ಕೃತಕ ಬುದ್ಧಿಮತ್ತೆ ಈ ಮೂರೂ ಸಹಿತ ನಮ್ಮ ಕಂಟ್ರೋಲೇ ಇರೋದ್ರಿಂದವ ರೈತನಿಗೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ನಾವು ಬದಲಾವಣೆಗಳನ್ನು ತಂತ್ರಜ್ಞಾನದಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡಬಹುದು ಸರ್ ಇವೆಲ್ಲವನ್ನು ನೀವು ತಂತ್ರಜ್ಞಾನವನ್ನು ಅಂದರೆ ಆ್ಯಪ್ ಮುಖಾಂತರ ಕೊಡ್ತಿರೋ ಹೇಗೆ ಹೌದು ಸರ್ ನಮ್ಮದೇ ಒಂದು ಆ್ಯಪ್ ಇರುತ್ತೆ ಆ ಆ್ಯಪ್ ಮುಖಾಂತರ ನಾವು ರೈತರಿಗೆ ಕೊಡ್ತೀವಿ ಬಳಸೋಕ್ಕೂ ಸುಲಭವಾಗುತ್ತೆ ಅಂತ ಇನ್ನು ಭಾಷೆ ಹೇಗೆ ಸರ್ ಅಂದರೆ ಆ ಆ್ಯಪು ಯಾವ್ಯಾವ ಭಾಷೆಗಳಲ್ಲಿ ಬರುತ್ತೆ ಯಾವ್ಯಾವ ಭಾಷೆಗಳಲ್ಲಿ ರೈತರು ಉಪಯೋಗಿಸ್ಬೋದು ಹೇಗೆ ಆ ಆ್ಯಪನ್ನು ರೈತರು ಯಾವುದೇ ಭಾಷೆಯಲ್ಲೂ ಬೇಕಾದರೂ ಉಪಯೋಗಿಸ್ಬೋದು ನಾವು ಶುರು ಮಾಡಿದಾಗೆ ಆ ಆ್ಯಪ್ ಭಾರತದ ಎಲ್ಲ ಭಾಷೆಗಳಲ್ಲಿ ಇರಬೇಕು ಅಂತ ಅಂದ್ಕೊಂಡೆ ಶುರು ಮಾಡಿದ್ದು ಕನ್ನಡವನ್ನು ನಾವು ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಆ ಆ್ಯಪಲ್ಲಿ ಕನ್ನಡ ಭಾಷೆಯನ್ನು ಸಹಿತ ಹಾಕಿದ್ವಿ ಆಗಿತ್ತು ಸೊ ಯಾವುದೇ ಕರ್ನಾಟಕದ ರೈತ ಕನ್ನಡದಲ್ಲೇ ಆ ಆ್ಯಪನ್ನು ಉಪಯೋಗಿಸ್ಬಹುದು ಸೊ ನೀವು ಇಷ್ಟು ತನಕ ನಮಗೆ ಹೇಳ್ತಾ ಇದ್ರಾಗಿತ್ತು ಆಟೋಮೇಶನ್ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ನಾವೆಲ್ಲ ಭಾಳಷ್ಟು ಜನಕ್ಕೆ ಕೇಳಿದ್ದೀವಿ ಏನಪ್ಪಾ ಅಂತಂದರೆ ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಸ್ವಯಂಚಾಲಿತ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ನೀವು ಹೇಳ್ತಾ ಹೇಳ್ತಾಯಿದ್ರಿ ನೀರನ್ನು ಉಳಿಸ್ಬೇಕು ನೈಸರ್ಗಿಕ ಸಂಪನ್ಮೂಲಗಳನ್ನು ಎಷ್ಟಿದೆಯೋ ಅಷ್ಟನ್ನು ಬಳಸ್ಕೊಂಡು ಜಾಸ್ತಿ ಕೃಷಿ ಮಾಡಬೇಕು ಅಂತ ಈ ಫ್ಲಡ್ ಇರಿಗೇಷನಲ್ಲಿ ಹಾಯಿ ನೀರು ವ್ಯವಸ್ಥೆಯಲ್ಲಿ ಯಾವ ರೀತಿ ಯಾರು ಸಹಿತ ಇದರಲ್ಲಿ ಏನು ಸ್ವಯಂಚಾಲಿತ ವ್ಯವಸ್ಥೆಯನ್ನು ಅಳವಡಿಸೋಕ್ಕೆ ಯೋಚಿಸೋದು ಇಲ್ಲ ಆದರೆ ನೀವೇನೋ ಅದರಲ್ಲಿ ಮಾಡಿದ್ದೀರಿ ಅಂತ ನಾನು ಕೇಳಲ್ಪಟ್ಟು ಏನು ಎತ್ತ ಹೇಗೆ ಸರ್ ಇದು ಸರ್ ನೀರು ವ್ಯವಸ್ಥೆಯನ್ನು ನೋಡೋದಾದರೆ ನೀರನ್ನು ಹೆಚ್ಚಾಗಿ ಬಳಸ್ತಾ ಇರೋದು ಅಂತಂದರೆ ಭತ್ತದಲ್ಲಿ ಕರ್ನಾಟಕ ತಗೊಂಡ್ರೆ ಅಥವಾ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಸಹಿತ ಭತ್ತವನ್ನು ಬಹಳಷ್ಟು ಹೆಚ್ಚಿಗೆ ರೈತರು ಬೆಳೀತಾ ಇದ್ದಾರೆ ಸರಿ ಈಗ ಭತ್ತದಲ್ಲಿ ನಾವು ಡ್ರಿಪ್ ಇರಿಗೇಷನ್ನ ಅಳವಡಿಸಿ ಬಳಸೋಕ್ಕಾಗತ್ತಾ ಅಂತ ನಾವು ಪ್ರಯೋಗವನ್ನು ಮಾಡಿದ್ವಿ ಹಲವಾರು ಕೃಷಿ ವಿಶ್ವವಿದ್ಯಾಲಯ ಜೊತೆಗೆ ಟೈಅಪ್ ಕೂಡ ಆಗಿದ್ವಿ ಆಗಿತ್ತು ಸಂಶೋಧನೆಗೋಸ್ಕರ ಅಲ್ಲಿ ಸಕ್ಸಸ್ಫುಲ್ ಅದು ಆದರೆ ಕಳೆ ನಿಯಂತ್ರಣ ಬಹಳಷ್ಟು ಸವಾಲಾಗಿತ್ತು ಅದರ ಬದಲಿಗೆ ನಾವು ಭತ್ತದಲ್ಲೇ ಸಹಿತವ ಸದ್ಯದ ಮಟ್ಟಿಗೆ ಇರುವಂತಹ ಬಹಳ ಒಳ್ಳೆ ತಂತ್ರಜ್ಞಾನ ಸಿಸ್ಟಮ್ಯಾಟಿಕ್ ರೈಸ್ ಇಂಟರ್ವೆನ್ಷನ್ ಅಂತ ಎಸ್ ಆರ್ ಐ ತಂತ್ರಜ್ಞಾನ ಇದನ್ನು ಬಳಸಿ ಹಾಯ್ ನೀರಲ್ಲೇ ಭತ್ತವನ್ನು ಕಂಟ್ರೋಲ್ ಮಾಡಿ ಬೆಳೆಸೋಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ವಿ ಈ ಎಸ್ ಆರ್ ಐಲಿ ಏನಾಗತ್ತಪ್ಪ ಅಂತಂದರೆ ಸಾಮಾನ್ಯವಾಗಿ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ ಅರ್ಧ ಸೆಂಟಿಮೀಟ್ರ್ ಒಂದು ಸೆಂಟಿಮೀಟ್ರ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ನೀರನ್ನು ಭತ್ತದ ಗದ್ದೆಯಲ್ಲಿ ಉಳಿಸ್ಕೊಂಡು ಭತ್ತವನ್ನು ಬೆಳೆಯೋದು ಸೊ ಇಲ್ಲಿ ನಾವೇನು ಮಾಡಿದಪ್ಪ ಅಂತಂದರೆ ಭತ್ತದ ಪ್ರತಿಯೊಂದು ಪ್ಲಾಟಲ್ಲಿ ಏನಪ್ಪ ಅಂತಂದರೆ ಸೆನ್ಸರ್ಗಳನ್ನು ಅಳವಡಿಸಿ ಭತ್ತಕ್ಕೆ ಎಷ್ಟು ಬೇಕಾಗುತ್ತೆ ಅದು ಅರ್ಧ ಸೆಂಟಿಮೀಟರೋ ಒಂದು ಸೆಂಟಿಮೀಟರೋ ಅಷ್ಟೇ ನೀರನ್ನು ಇರೋ ರೀತಿ ನಾವು ಸೆನ್ಸರ್ಗಳನ್ನು ಅಭಿವೃದ್ಧಿಪಡಿಸಿ ಭತ್ತದಲ್ಲಿ ಸಹಿತವ ಹಾಯ್ ನೀರಲ್ಲೂ ಸಹಿತವ ಕಂಟ್ರೋಲ್ ಮಾಡುವಂತಹ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ವಿ ಸೊ ಅಂದರೆ ನೀವು ಏನಪ್ಪ ಅಂತಂದರೆ ಸರ್ ಈಗ ಭತ್ತದಲ್ಲಿ ನೀವು ಒಂದು ಬಾರಿ ನೀರಾವರಿ ಕೊಡಬೇಕಾದ್ರೆ ಸೆನ್ಸರ್ ಇಡ್ತೀರ ಆ ಸೆನ್ಸರ್ ಏನು ಮಾಡ್ತಪ್ಪ ಅಂತಂದರೆ ಅರ್ಧ ಸೆಂಟಿಮೀಟ್ರು ಒಂದು ಸೆಂಟಿಮೀಟ್ರಷ್ಟು ನೀರು ಏರಿದ ಮೇಲೆ ಸ್ಟಾಪ್ ಮಾಡಿಬಿಡುತ್ತೆ ಆ ವಾಲನ್ನು ಸೊ ಆ ಫೀಲ್ಡಿಗೆ ಅಥವಾ ಭತ್ತದ ಗೆದ್ದೆ ಆ ಭಾಗಕ್ಕೆ ನೀರಾವರಿ ಅಲ್ಲಿಗೆ ನಿಲ್ಲಿಸುತ್ತೆ ಹೌದು ಸರ್ ಕರೆಕ್ಟ್ ನೀವು ಹೇಳ್ತಿರೋದು ಕರೆಕ್ಟು ಸೊ ನಮ್ಮ ಪ್ರತಿಯೊಂದು ಸೆನ್ಸರ್ ಏನು ಮಾಡುತ್ತಪ್ಪ ಅಂತಂದರೆ ಮೊದಲನೇದೇನಪ್ಪ ಅಂತಂದರೆ ನೀರು ಎಷ್ಟು ಏರಿದೆ ಅರ್ಧ ಸೆಂಟಿಮೀಟ್ರ್ ಏರುತ್ತ ಅಂತಂದರೆ ಓಕೆ ಆವಾಗ ಆ ವಾಲ್ ಸ್ಟಾಪ್ ಆಗಬೇಕು ಅಥವಾ ಆ ಒಂದು ಫೀಲ್ಡಿಗೆ ನೀರು ಬರೋದು ನಿಂತು ಹೋಗಬೇಕು ಅಂತ ಅಂದ್ಕೊಂಡು ಯಾವಾಗ ಮತ್ತೆ ವಾಪಸ್ಸು ನೀರು ಪೂರ್ತಿಯಾಗಿ ಇಂಗುತ್ತೋ ಆವಾಗ ಮತ್ತೆ ಸೆನ್ಸರ್ ನಮಗೆ ವಾಪಸ್ ನಮ್ಮ ಮೇನ್ ಸಿಸ್ಟಮಿಗೆ ಸಿಗ್ನಲ್ ಕಳಿಸುತ್ತೆ ಏನಪ್ಪಾ ಅಂತಂದರೆ ಮತ್ತೆ ವಾಪಸ್ಸು ಅರ್ಧ ಸೆಂಟಿಮೀಟರ್ ಅಷ್ಟು ಏರುವಷ್ಟು ಹಾಯಿ ನೀರು ಈ ಭತ್ತದ ಗೆದ್ದೇ ಬೇಕಾಗತ್ತೆ ಅಂದ್ಕೊಂಡು ಸೊ ಈ ರೀತಿ ಮಾಡೋದ್ರಿಂದ ನಾವು ನೀರು ಜಾಸ್ತಿ ಕೊಡೋದನ್ನು ನೀರು ಜಾಸ್ತಿ ಉಪಯೋಗಿಸೋದನ್ನು ನೀರು ಜಾಸ್ತಿ ಪೋಲಾಗೋದನ್ನು ಕಂಟ್ರೋಲ್ ಮಾಡಬಹುದು ಜೈನ್ಸ್ ಜಗತ್ತಿನ ಅತಿ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಡುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಫೈನಲಿ ವಾಟ್ ಈಸ್ ಯುವರ್ ಪ್ಲಾನ್ ಫಾರ್ ಕರ್ನಾಟಕ ಬಿಕಾಸ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಕರ್ನಾಟಕ ಐದರ್ ಯು ವರ್ಕ್ ಇನ್ ದೇರ್ ಸ್ಟೇಟ್ ಸಿಂಗಾಪುರ್ ವಿರ್ ನಾಟ್ ಬದರ್ಡ್ ಸರ್ ಈಗ ನನ್ನ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ನಿಮ್ಮ ಪ್ಲ್ಯಾನ್ ಏನು ನೀವು ಭಾಳಷ್ಟು ದೇಶಗಳಿದ್ದೀರಿ ಎಲ್ಲದೂ ಹೌದು ಆದರೆ ನಮಗೆ ಮತ್ತು ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದು ಕರ್ನಾಟಕದಲ್ಲಿ ನೀವೇನು ಮಾಡ್ತೀರಾ ಅಂತ ಸೊ ಆ ರೀತಿ ಕೇಳೋದಾದರೆ ಕರ್ನಾಟಕದಲ್ಲಿ ನಿಮ್ಮ ಪ್ಲ್ಯಾನ್ ಏನಿದೆ ಹೇಗೆ ಸರ್ ಕರ್ನಾಟಕದ ರಾಜ್ಯವನ್ನೇ ತಗೊಂಡ್ರೆ ಕೃಷಿಯಲ್ಲಿ ಕೃಷಿಗೆ ಒಂದು ಅತ್ಯುತ್ತಮವಾದಂತಹ ಸ್ಕೋಪ್ ಇದೆ ತುಂಬ ಒಳ್ಳೆ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇರುವಂತಹ ರಾಜ್ಯ ಅಂತ ಹೇಳ್ಬೋದು ಹಾಂ ಹೌದು ಸರ್ ಈಗ ನಾವು ಇಡೀ ದೇಶದಲ್ಲಿ ಬಹಳಷ್ಟು ಬೆಳೆಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕನೇ ಎರಡನೇದು ಅಂತ ಹೇಳ್ತಾರೆ ಹೌದು ಸರ್ ಅದಕ್ಕೇ ನಾನು ಹೇಳ್ತಾ ಇರೋದು ಸರಿ ಕರ್ನಾಟಕದಲ್ಲಿ ತೊಗೊಂಡ್ರೆ ಪ್ಲ್ಯಾಂಟೇಷನ್ ಕ್ರಾಪ್ಸಿಗಂತೂ ಕರ್ನಾಟಕ ಬಹಳ ಪ್ರಸಿದ್ಧಿ ಅದರ ಜೊತೆಗೆ ಕಬ್ಬನ್ನು ತುಂಬ ಹೆಚ್ಚಾಗಿ ಬೆಳಿತಾರೆ ದಾಳಿಂಬೆ ಇರಬಹುದು ದ್ರಾಕ್ಷಿ ಇರಬಹುದು ಇವೆಲ್ಲ ತೋಟಗಾರಿಕೆ ಬೆಳೆಗಳಾದರೆ ಭತ್ತ ರಾಗಿ ಇತ್ಯಾದಿ ಹೊಲದ ಬೆಳೆಗಳನ್ನು ಸಹಿತ ಹೆಚ್ಚಾಗಿ ಕರ್ನಾಟಕದಲ್ಲಿ ಬೆಳಿತಾರೆ ಈಗ ಕಬ್ಬನ್ನೇ ತಗೊಂಡ್ರೆ ಸರ್ ನಾವು ಸೇಲಮ್ಮಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಅಲ್ಲಿನ ಕೆಲವೊಂದು ರೈತರಲ್ಲಿ ಸಾಮಾನ್ಯವಾಗಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಇಳುವರಿಯನ್ನು ತಗೊತಿದ್ರು ನಮ್ಮ ತಂತ್ರಜ್ಞಾನವನ್ನು ಅಳವಡಿಸಾದ ಮೇಲೆ ಅವರ ಒಟ್ಟಾರೆ ಇಳುವರಿ ನೂರ ಆರು ಟನ್ನು ಪ್ರತಿ ಎಕರೆಯಷ್ಟು ಹೆಚ್ಚಾಗಿದೆ ಅದೇ ತಂತ್ರಜ್ಞಾನ ಅಕಸ್ಮಾತ್ ಕರ್ನಾಟಕದ ರೈತರು ಅಳವಡಿಸ್ಕೊಂಡ್ರೆ ಇಲ್ಲೂ ಸಹಿತ ಮಂಡ್ಯ ಬೆಳಗಾವಲ್ಲಿ ತುಂಬ ಹೆಚ್ಚು ಕಬ್ಬನ್ನು ಬೆಳೀತಾ ಇದ್ದಾರೆ ಅಲ್ಲಿ ರೈತರಿಗಿರ್ಬೋದು ದ್ರಾಕ್ಷಿ ದಾಳಿಂಬೆಯಲ್ಲಿ ಅಥವಾ ಈ ಪ್ಲಾಂಟೇಷನ್ ಬೆಳೆಗಳಿಗೆ ಏನಾದರೂ ನಮ್ಮ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಇಳುವರಿಯನ್ನು ಜಾಸ್ತಿ ಮಾಡಿದ್ರೆ ರೈತರಿಗೂ ಸಹಿತ ಬಹಳಷ್ಟು ಲಾಭ ಇದೆ ಜೊತೆಗೆ ದೇಶದ ಜಿ ಡಿ ಪಿಗೆ ಕರ್ನಾಟಕ ರಾಜ್ಯದ ರೈತರು ಸಹಿತ ಒಂದು ಅತ್ಯುತ್ತಮವಾದ ಕೊಡುಗೆಯನ್ನು ಸಲ್ಲಿಸಬಹುದು ಅದ್ರ ಜೊತೆಗೆ ಸರ್ ನಮ್ಮ ರೈತರದ್ದು ಬಹಳಷ್ಟು ಕಂಪ್ಲೇಂಟ್ ಏನಪ್ಪ ಅಂತಂದರೆ ಒಂದೇದು ಬಹಳಷ್ಟು ಲಿಮಿಟೆಡ್ ಏರಿಯಾ ಇದೆ ಅವರಿಗೆ ಅವರು ಕೃಷಿ ಭೂಮಿಯನ್ನು ವಿಸ್ತರಿಸೋಕೆ ಸಾಧ್ಯ ಆಗ್ತಾಯಿಲ್ಲ ಎರಡನೇದು ನಾವು ನೀರನ್ನು ಜಾಸ್ತಿ ಪೋಲ್ ಮಾಡ್ತಾ ಇದ್ದೀವಿ ಹಾಳು ಮಾಡ್ತಾಯಿದ್ದೀವಿ ಆದರೆ ನಿಮ್ಮ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಎಷ್ಟು ನೀರಿದೆಯೋ ಅಷ್ಟರಲ್ಲೇ ಬೆಳೆಗಳನ್ನು ಬೆಳೀಬಹುದು ಹೆಚ್ಚು ಕ್ಷೇತ್ರಗಳಲ್ಲಿ ಬೆಳೆಗಳನ್ನು ಬೆಳೀಬಹುದು ಹೆಚ್ಚು ಇಳುವರಿನೂ ಸಹಿತ ಪಡಿಬಹುದು ಎಸ್ ಸರ್ ಕರೆಕ್ಟ್ ಸರ್ ನೀವು ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಸರ್ ಅದ್ರ ಜೊತೆಗೇ ಇನ್ನೊಂದು ಅಡ್ವಾಂಟೇಜ್ ಈಗ ನಾನೇ ಹೇಳಿಬಿಡ್ತೀನಿ ಏನಪ್ಪಾ ಅಂತಂದರೆ ಅಬ್ಸೆಂಟ್ ಲ್ಯಾಂಡ್ ಲಾರ್ಡ್ಸ್ ಅಂತ ಇರ್ತಾರೆ ಅಥವಾ ಕೃಷಿಯ ಜೊತೆಗೆ ಇನ್ಯಾವುದೋ ಬೇರೆ ಚಟುವಟಿಕೆಗಳನ್ನು ಕೆಲಸವನ್ನು ಮಾಡ್ಕೊತಾರೆ ಅವರು ಇರ್ತಾರೆ ಈಗ ನಿಮ್ಮ ತಂತ್ರಜ್ಞಾನವನ್ನು ಅವರು ಅಳವಡಿಸ್ಕೊಂಡ್ರು ಒಂದು ಆ್ಯಪ್ನ ಮುಖಾಂತರ ಅವರು ತಮ್ಮ ಜಮೀನಿಗೆ ಎಷ್ಟು ಬೇಕೋ ಅಷ್ಟು ನೀರು ಗೊಬ್ಬರವನ್ನು ಕೊಡೋದನ್ನು ಮಾಡಿದ್ರು ಅಂತಂದರೆ ಈಗ ಹೇಳಬೇಕು ಅಂತಂದರೆ ಅವ್ರ ಜಮೀನಲ್ಲಿ ಅವರು ಸರಿಯಾದ ಸಮಯಕ್ಕೆ ನೀರು ಕೊಡ್ತಾ ಇದ್ದಾರೆ ಪಂಪ್ ಆನ್ ಆಫ್ ಮಾಡೋದು ವಾಲ್ಗಳನ್ನು ತಿರ್ಸೋದು ಎಲ್ಲವನ್ನು ಸಹಿತವ ಯಾವುದೋ ಒಂದು ಬೇರೆ ಜಾಗದಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಾರೆ ಒಂದನೇದು ಗೊಬ್ಬರವನ್ನು ಸಹಿತ ಸಮಯ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ಸುಮಾರು ಐವತ್ತು ಪರ್ಸೆಂಟ್ ಕೆಲಸ ಆಗೋಯ್ತು ಅಂದರೆ ಆ ಐವತ್ತು ಪರ್ಸೆಂಟ್ ಕೆಲಸ ಮಾಡೋಕ್ಕೆ ಅವರು ಬೇರೆ ಆಳುಗಳ ಮೇಲೆ ಅವಲಂಬಿತವಾಗಿರಬೇಕು ಅಂತಿಲ್ಲ ತಾವೇ ಕೂಡ ಮಾಡ್ಕೊಬಹುದು ಸರ್ ಈಗ ನೀವು ಹೇಳಿರೋದನ್ನು ಉದಾಹರಣೆಗೆ ತಗೋಬೇಕು ಅಂತಂದರೆ ನಮ್ಮದೇ ಒಬ್ಬರು ರೈತರು ಇದ್ದಾರೆ ನಮ್ಮ ಕಸ್ಟಮರೇ ಅವರು ಅವರು ಬೆಂಗಳೂರಲ್ಲಿ ಒಂದು ಐ ಟಿ ಫಾರ್ಮಲ್ಲಿ ಕೆಲಸ ಮಾಡ್ತಾರೆ ಮೈಸೂರಲ್ಲಿ ಅವರು ಜಮೀನು ಇರೋದು ವಾರಕ್ಕೆ ಒಂದು ದಿವಸ ಶನಿವಾರ ಮಧ್ಯಾಹ್ನ ಹೋಗ್ತಾರೆ ಭಾನುವಾರ ಮಧ್ಯಾಹ್ನ ಅಲ್ಲಿಂದ ವಾಪಸ್ ಬರ್ತಾರೆ ಅವರು ಅವರು ತಮ್ಮ ಇಡೀ ಫಾರ್ಮನ್ನು ಕೇವಲ ನಮ್ಮ ತಂತ್ರಜ್ಞಾನ ನಮ್ಮ ಆ್ಯಪ್ನ ಮುಖಾಂತರ ನಿರ್ವಹಿಸ್ ನಿರ್ವಹಿಸ್ತಾ ಇದ್ದಾರೆ ಅವರು ಕೇವಲ ಹೋಗಿ ಗೊಬ್ಬರ ಟ್ಯಾಂಕು ಒಂದು ಫುಲ್ ಮಾಡೋಕ್ಕೆ ಫಿಲ್ ಮಾಡೋಕ್ಕೆ ಹೋಗ್ತಾರೆ ಅದೆಲ್ಲ ನೋಡ್ಕೊಂಡು ಬರ್ತಾರೆ ಹೊರತು ಉಳಿದು ಯಾವುದೇ ಕೆಲಸವನ್ನು ಅವರು ಅಲ್ಲೇ ಹೋಗಿ ನಿಂತ್ಕೊಂಡು ಮಾಡಿಸ್ಬೇಕು ಅಂತಿಲ್ಲ ಎಲ್ಲವೂ ಸಹಿತ ಸ್ವಯಂಚಾಲಿತವಾಗಿ ತನ್ನಿಂದ ತಾನೇ ಆಗ್ತಾಯಿದೆ ಈಗ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ ಸರ್ ನಮ್ಮದೊಂದು ಫಾರ್ಮ್ ಇದೆ ಒಬ್ಬರು ಫಾರ್ಮರ್ ಇದ್ದಾರೆ ಅದೇನಪ್ಪ ಅಂತಂದರೆ ತುಂಬ ಕಷ್ಟಕರವಾದಂತಹ ಜಾಗ ಅಂತಂದರೆ ಅಲ್ಲಿಗೆ ಹೇಗಪ್ಪ ಅಂತಂದರೆ ರೈತರು ಕಾರ್ ಹೋಗ್ತಾ ಇರಬೇಕಾದ್ರೆ ಗೇಟ್ ತಂತಾನೆ ತೆರೆಕೊಳ್ಳುತ್ತೆ ಗೇಟ್ ರೈತರು ಕಾರ್ ಬಿಟ್ಟು ಬಂದ ಮೇಲೆ ವಾಪಸ್ಸು ಮತ್ತೆ ಆ ಗೇಟ್ ಕ್ಲೋಸ್ ಆಗುತ್ತೆ ಅಂತಂದರೆ ಇಡೀ ಫಾರ್ಮಿನ ಸೆಕ್ಯೂರಿಟಿಯನ್ನು ಸಹಿತ ನಮ್ಮ ಆ್ಯಪ್ನ ಮುಖಾಂತರ ನೋಡ್ಕೊಬೋದು ಆ ವ್ಯವಸ್ಥೆಯನ್ನು ಸಹಿತ ನಾವು ಆ ರೈತರಿಗೆ ಅಳವಡಿಸ್ಕೊಟ್ಟಿದ್ದೀವಿ ಸರ್ ಅದ್ರ ಜೊತೆ ಜೊತೆಗೆ ಈಗ ನೀವು ಹೇಳ್ತಾ ಇರೋ ರೀತಿನೇ ಈಗ ಸಿ ಸಿ ಟಿ ವಿಗಳು ಸಹಿತವ ನಾವಿಲ್ಲಿ ಅಳವಡಿಸಿದ್ದನ್ನು ಸಹ ನಿಮ್ಮ ಆ್ಯಪ್ನ ಮುಖಾಂತರ ನೋಡ್ಕೊಳ್ಳೋದು ಅಥವಾ ಯಾವುದೋ ಒಂದು ಈಗ ಆನೆಯಂತಹ ಯಾವುದೋ ಒಂದು ಪ್ರಾಣಿ ನಿಮ್ಮ ತೋಟಕ್ಕೆ ನುಗ್ಗಿದೆ ಅಂತಂದರೆ ಅದು ರೈತರಿಗೆ ಅಲರ್ಟ್ ಮಾಡೋ ರೀತಿ ಅಥವಾ ರೈತರಿಗೆ ಅಲರ್ಟ್ ಮಾಡೋದ್ರ ಜೊತೆ ಜೊತೆಗೆ ನಿಮ್ಮ ಆ್ಯಪ್ನ ಮುಖಾಂತರವೇ ಯಾವುದೋ ಒಂದು ಸಿಸ್ಟಮ್ ಇಡೋದು ಧ್ವನಿ ಇಡೋದು ಆನೆಯನ್ನು ಎದುರಿಸ್ ಓಡಿಸೋಕೆ ಆ ಥರ ಸಿಸ್ಟಮನ್ನು ಸಹಿತ ನೀವು ಅಳವಡಿಸಬಹುದಲ್ವಾ ಸರ್ ಹಾಂ ಹಾಂ ಹೌದು ಸರ್ ರೈತರಿಗೆ ಏನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಸಹಿತ ನಾವು ಅಳವಡಿಸ್ಕೊಡಬಹುದು ಈಗ ಸರ್ ನಾವೇ ನೋಡೋದಾದರೆ ಈಗ ಸಿ ಸಿ ಟಿ ವಿ ಅಳವಡಿಸೋಕೆ ಸಿ ಸಿ ಟಿ ವಿ ಅಳವಡಿಸಿದ್ರೆ ನಮ್ಮ ಮೊಬೈಲ್ ಮುಖಾಂತರ ನಮ್ಮ ತೋಟವನ್ನು ನೋಡೋಕೆ ಅಲಾರಂ ಸಿಸ್ಟಮು ಅವೆಲ್ಲದಕ್ಕೂ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀರಾವರಿಗೋಸ್ಕರ ಸ್ವಯಂಚಾಲಿತ ನೀರಾವರಿಗೋಸ್ಕರ ಒಂದು ಆ್ಯಪ್ ಸ್ವಯಂಚಾಲಿತ ರಸಾವರಿಗೋಸ್ಕರ ಒಂದು ಆ್ಯಪು ಈ ಸಿ ಸಿ ಟಿ ವಿ ಸೆಕ್ಯೂರಿಟಿ ನೋಡ್ಕೊಳ್ಳೋಕೆ ಒಂದು ಆ್ಯಪ್ ಇವೆಲ್ಲದ್ರ ಬದಲಿಗೆ ನೀವು ನಿಮ್ಮ ಒಂದೇ ಆ್ಯಪ್ನಲ್ಲಿ ಇವೆಲ್ಲ ಇರೋ ರೀತಿ ನೀವು ಬದಲಾವಣೆಯನ್ನು ಅಥವಾ ಹೊಸ ಹೊಸ ಫೀಚರ್ಗಳನ್ನು ನೀವು ನಿಮ್ಮ ತಂತ್ರಜ್ಞಾನದಲ್ಲಿ ಆ್ಯಡ್ ಮಾಡಬಹುದಾ ಮಾಡ್ಬೋದು ಸರ್ ಆಲ್ರೆಡಿ ನಾವು ಕೆಲವೊಂದು ಫಾರ್ಮರ್ಸಿಗೆ ಕೆಲವೊಂದು ರೈತರಿಗೆ ಮಾಡಿಕೊಡ್ತಾ ಇದ್ದೀವಿ ಮುಂದೂ ಸಹಿತ ಯಾರೋ ರೈತರಿಗೆ ಇವೆಲ್ಲವೂ ಒಂದೇ ಸಿಸ್ಟಮಲ್ಲಿ ಬೇಕು ಅಂದರೆ ಅವೆಲ್ಲವನ್ನೂ ಸಹಿತ ನಾವು ಮಾಡಿಕೊಡ್ತೀವಿ ಸರ್ ಈಗ ನೀವೇ ಹೇಳಿದ್ರಲ್ಲ ಈ ಪ್ರಾಣಿಗಳು ಬಂದರೆ ಅದನ್ನು ಓಡಿಸೋದು ಅಂತ ಅಂದ್ಕೊಂಡು ನಮ್ಮ ಮೈಸೂರು ಹತ್ರ ಒಬ್ಬರು ರೈತರಿದ್ದಾರೆ ಅವ್ರದ್ದು ಏನಪ್ಪ ಅಂತಂದರೆ ರಾತ್ರಿ ಅವರಿಗೆ ಲೈಟ್ ಫ್ಲ್ಯಾಶ್ ಆಗ್ತಾ ಇರಬೇಕು ಅಂತಂದರೆ ಯಾವುದೋ ಪ್ರಾಣಿಗಳು ಬಂತು ಅಂದ ತಕ್ಷಣ ಲೈಟ್ ಫ್ಲ್ಯಾಶ್ ಆಗಬೇಕು ಸೋ ದ್ಯಾಟ್ ಆ ಪ್ರಾಣಿಗಳು ಅವ್ರ ಜಮೀನಿಂದ ಹೊರಗಿರಬೇಕು ಅಂತ ಅಂದ್ಕೊಂಡು ಸೊ ಆ ಥರ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಳವಡಿಸ್ತಾ ಇದ್ದೀವಿ ಈಗ ರೈತರ ತೋಟದಲ್ಲಿ ಆ ಸಿಸ್ಟಮು ನಮ್ಮ ಸಾಫ್ಟ್ವೇರ್ ಎಲ್ಲವೂ ಸಹಿತ ಹೊಸದಾಗಿ ನಾವು ಅಳವಡಿಸ್ತಾ ಇದ್ದೀವಿ ನಮಗೆ ಮಾತಾಡೋ ರೀತಿಯೇ ಸೊ ಒಟ್ಟಾರೆ ಹೇಳೋದಾದರೆ ಸರ್ ನಾನು ಆಲ್ರೆಡಿ ಹೇಳಿರೋ ಹಾಗೇನೆ ಇಲ್ಲಿ ಸಾಫ್ಟ್ವೇರು ನಮ್ಮದೇನೆ ಎಲ್ಲ ಉಪಕರಣಗಳು ಸಹಿತ ನಾವೇ ತಯಾರು ಮಾಡೋದು ನಾವೇ ಅಳವಡಿಸೋದು ಆಗಿರೋದ್ರಿಂದವ ರೈತರಿಗೆ ಏನು ಬೇಕೋ ಆ ಚೇಂಜಸ್ಗಳನ್ನು ಒಳ್ಳೆಯ ರೀತಿಯ ತಂತ್ರಜ್ಞಾನವನ್ನು ಹೊಸ ಹೊಸದಾಗಿ ನಮ್ಮ ಆ್ಯಪ್ನ ಮುಖಾಂತರ ನಮ್ಮ ತಂತ್ರಜ್ಞಾನದಲ್ಲೇ ಎಲ್ಲ ಸಿಗೋ ರೀತಿ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಓಕೆ ಸರ್ ಈಗ ನಾನು ಮೊದಲ ಪ್ರಶ್ನೆಗೇನೆ ಬಂದರೆ ಕರ್ನಾಟಕದಲ್ಲಿ ನೀವು ಯಾವ ರೀತಿ ಆಪ್ರೇಟ್ ಮಾಡ್ತಾಯಿದ್ದೀರಾ ಅಥವಾ ನಿಮ್ಮದು ನೆಟ್ವರ್ಕ್ ಹೇಗಿದೆ ಕರ್ನಾಟಕದಲ್ಲಿ ಸರ್ ಕರ್ನಾಟಕ ಒಂದೇ ಅಲ್ಲ ನಾವು ಯಾವುದೇ ಒಂದು ಪ್ರದೇಶದಲ್ಲಿ ಹೋಗಬೇಕು ಅಂತಂದ್ರೂ ನಾವು ಮೊದಲಿಗೆ ನಾವು ರೈತರಿಗೆ ಸರ್ವೀಸನ್ನು ಯಾವ ರೀತಿ ಕೊಡಬೇಕು ಸರ್ವೀಸ್ ಸಿಸ್ಟಮು ಚೆನ್ನಾಗಿದೆಯಾ ಅಂತ ನೋಡಿಕೊಂಡೆ ನಾವು ಮುಂದುವರ್ತೀವಿ ಈ ಕರ್ನಾಟಕದಲ್ಲೂ ಸಹಿತ ನಾವು ಒಳ್ಳೆ ರೀತಿಯಲ್ಲಿ ಸರ್ವೀಸ್ ಕೊಡೋರ ಜೊತೆಗೆ ಟೈಅಪ್ ಆಗಬೇಕು ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮಗೆ ಅವರ ಪರಿಚಯ ಆಯಿತು ನಾನೀಗ ಮೊದಲೇ ಹೇಳಿರೋ ಹಾಗೆಯೇ ಕರ್ನಾಟಕದಲ್ಲಿ ಎಲ್ ಸಾಲ್ ಅವರ ನೆಟ್ವರ್ಕು ರೈತರೊಂದಿಗೆ ಅವರ ಸ್ನೇಹ ಇರಬಹುದು ಸರ್ವೀಸ್ ಅವ್ರು ಕೊಡ್ತು ಕೊಡೋ ಕೊಡೋದಿರಬಹುದು ರೈತರೊಂದಿಗೆ ಎಲ್ಸಾಲ್ ಅವರು ನಂಬಿಕೆಯನ್ನು ಬೆಳೆಸ್ಕೊಂಡಿದ್ದರು ಹೌದು ಸರ್ ನೀವು ಹೇಳಿರೋ ಸರಿಯೇ ನಾವು ಕೂಡ ಎಲ್ ಅವ್ರ ಜೊತೆಗೆ ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಆ ಎಲ್ಸಾಲ್ ಸಾಲ್ ಸಿಸ್ಟಮನ್ನು ಅಳವಡಿಸ್ಕೊಂಡಿರೋ ಹಲವಾರು ರೈತರ ಇಂಟರ್ವ್ಯೂಗಳನ್ನು ಸಹಿತ ಮಾಡಿದ್ವಿ ಆಗಿತ್ತು ಭೇಟಿಯಾಗಿದ್ವಿ ಎಲ್ಲರಲ್ಲೂ ಸಹಿತವ ಎಲ್ಸಾಲ್ ಬಗ್ಗೆ ಅವರ ಕಾರ್ಯಕ್ಷಮತೆ ಬಗ್ಗೆ ಸರ್ವಿಸ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಸೊ ಈಗ ನಾವು ಎಲ್ಸಾಲ್ ಅವ್ರ ಜೊತೆಗೆ ಕೈ ಜೋಡಿಸಿ ಎಲ್ಸಾಲ್ ಮತ್ತು ಫಾರ್ಮಗೇನ್ ಅವರು ಎರಡೂ ಸೇರಿಕೊಂಡು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಅವರ ತಂತ್ರಜ್ಞಾನ ಜೊತೆಗೆ ಎಲ್ಸಾಲ್ ಅವರ ಸರ್ವೀಸನ್ನು ಒಟ್ಟಾರೆ ಸೇರಿ ರೈತರಿಗೆ ಕೊಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದೀವಿ ಸರ್ ನಾವು ಸಹಿತ ನಮ್ಮ ರೈತರ ಪರವಾಗಿ ಕರ್ನಾಟಕ ರಾಜ್ಯಕ್ಕೆ ನಿಮ್ಮನ್ನು ಸ್ವಾಗತಿಸೋಕ್ಕೆ ಇಷ್ಟಪಡ್ತೀವಿ ಈಗಂದರೆ ಕರ್ನಾಟಕದಲ್ಲಿರ್ಬೋದು ಅಥವಾ ಯಾರೋ ಒಬ್ಬ ರೈತರಿಗೆ ಸಹಿತವ ಹೊಸ ಹೊಸ ತಂತ್ರಜ್ಞಾನಗಳು ಕೈಗೆಟುಕೋ ಬೆಲೆಯಲ್ಲಿ ಸಿಗ್ತಾನೆ ಇರಬೇಕು ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರೋಗ್ರಾಮನ್ನು ಮಾಡಿ ಏನೇ ಮಾಡಿ ಎಷ್ಟೇ ವಿಜ್ಞಾನವನ್ನು ತಂದರೂ ಸಹಿತವ ರೈತರಿಗೆ ಬಹುಮುಖ್ಯವಾಗಿ ಅವ್ರು ಕೇಳ್ದೇನಪ್ಪ ಅಂತಂದರೆ ಬೆಲೆ ಬಗ್ಗೆನೇ ಕೇಳ್ತಾರೆ ಅಫ್ಕೋರ್ಸ್ ಅದು ಕೂಡ ಹೌದು ಒಳ್ಳೆಯ ತಂತ್ರಜ್ಞಾನಗಳು ರೈತರಲ್ಲಿ ಜಾಸ್ತಿ ಪ್ರಸಿದ್ಧಿ ಆಗಬೇಕು ಅಂತಂದರೆ ಅವರಿಗೆ ಕೈಗೆಟುಕೋ ಬೆಲೆಯಲ್ಲೇ ಇರಬೇಕಾಗತ್ತೆ ಹೌದು ಸರ್ ಈಗ ಬೆಲೆ ಬಗ್ಗೆನೇ ಹೇಳೋ ಆದರೂ ಸಹಿತವ ನಾವು ಸಹಿತ ಬಹಳಷ್ಟು ತಂತ್ರಜ್ಞಾನವನ್ನು ಮಾಡಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿ ರೈತರಿಗೆ ಎಷ್ಟು ಅಗ್ಗದ ದರದಲ್ಲಿ ಕೊಡಬೇಕಾಗುತ್ತೋ ಅದನ್ನು ನೋಡೇ ಕೊಡ್ತಾಯಿದ್ದೀವಿ

ಹೇಗೆ ವರ್ಕ್ ಆಯಿತು ಅದು ಬಹಳ ಮಹತ್ವ ಕೂಡ ಇವ್ರದ್ದು ಫೋಕಸ್ ಇರೋದು ಫೋಟೋಸಿಂಥೇಸಿಸ್ ಇರೋದು ಸ್ಪಷ್ಟವಾಗಿ ಹೇಳಿದರು ಇವರು ಕಂಪ್ನಿ ಫೌಂಡರ್ ಆ್ಯಂಡ್ ಸಿಇಒ ಆದರೆ ಹಂಗೆ ಇಲ್ಲ ಇವರು ಈಸ್ ಎ ಬೆಟರ್ ಸೈಂಟಿಸ್ಟ್ ಯಾಕೆಂದರೆ ಇವರು ನಮ್ಮ ಅಗ್ರಿಕಲ್ಚರ್ ಸೈನ್ಸಿನ ಬುಡಕ್ಕೆ ಬುಡದಲ್ಲೇ ಕೈ ಹಾಕಿದ್ದಾರೆ ಸೊ ಇದು ನಮಗೆ ಬೇಕಿತ್ತು ಸುಮ್ಮನೆ ಮಾಯರ್ ಸೆನ್ಸರು ಆ ಸೆನ್ಸರ್ ಈ ಸೆನ್ಸರ್ ಮಾರೋದು ನಿಮ್ಗೆ ಮಾರ್ಕೆಟಲ್ಲಿ ನೂರಿದೆ ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಇಂಟಿಗ್ರೇಟ್ ಮಾಡುವಂಥ ಇದು ಅಲ್ಟಿಮೇಟ್ಲಿ ಎಲ್ಲರೂ ವ್ಯಾಪಾರ ಮಾಡ್ತಾರೆ ಎಲ್ಲರೂ ಎಲ್ಲರಿಗೂ ದುಡ್ಡು ಬೇಕು ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ಆದರೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಇಂಟಿಗ್ರೇಟ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಹೇಳುವಂಥ ಕಂಪ್ನಿಗಳು ಕಡಿಮೆ ಅದರಲ್ಲಿ ಇದು ಕೂಡ ಫಾರ್ಮ್ ಅಗೇನ್ ಕಂಪ್ನಿಗೂ ಹೆಸರು ಕೂಡ ಚೆನ್ನಾಗಿದೆ ಫಾರ್ಮ್ ಅಗೇನ್ ಈಗಾಗಲೇ ಬೇಜಾರು ಬಂದು ಬಿಟ್ಟಿದ್ದಿದ್ರೆ ಮತ್ತೆ ಕೃಷಿ ಮಾಡಿ ಈಗ ಒಳ್ಳೊಳ್ಳೆ ಸೊಲ್ಯೂಷನ್ಸ್ ಇದೆ ಅದು ಅಫೋರ್ಡೆಬಲ್ ಲಿಮಿಟಲ್ಲಿದೆ ಸೊಳ್ಳೆ ದೃಷ್ಟಿಯಿಂದ ಇದು ಚೆನ್ನಾಗಿದೆ ಹಾಗಾಗಿ ಶ್ರೀ ಬೆಂಜಮಿನ್ ಅವರು ನಮಗೆ ಪ್ರಯೋಜನಕ್ಕೆ ಬರ್ತಾರೆ ಅವರ ಫಾರ್ಮಾಗೇನ್ ಕಂಪ್ನಿ ಮುಖ್ಯವಾಗಿ ನಮ್ಮ ಎಲ್ಸಾಲ್ ಇರಿಗೇಷನ್ಸ್ ಮುಖಾಂತರ ಬರುತ್ತೆ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಜೊತೆಗೆ ಇವರ ಸೇವೆಯನ್ನು ನಾವು ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳೋಣ ಮುಂದೆ ಮತ್ತೆ ಇವರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಇವರು ಎಲ್ಲಿ ಇವ್ರದ್ದು ಸಿಸ್ಟಮನ್ನು ಹಾಕಿದ್ದಾರೆ ಅಲ್ಲಿ ಹೇಗೆ ವರ್ಕ್ ಆಗ್ತಾ ಇದೆ ರೈತರ ಅಭಿಪ್ರಾಯ ಏನಿದೆ ಹೇಳೋದನ್ನೆಲ್ಲ ನಿಮಗೆ ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ